ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರಂಭೇಶ್ವರ. ಸದಾ ಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರು, ಪರಮೇಶ್ವರನ ಪರಾವತಾರಿಗಳಾದ ಸದ್ಗುರು ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳನ್ನು ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಸದ್ಗುರುವ ಚರಣಕ್ಕೆ ವಂದಿಸಿ ಕನ್ನಡ ಮುಖ್ಯಗಳಿಗೆ ಅತ್ಯಂತ ಕರುಣಾಶಾಲಿಗಳು, ದಯಾವಂತರು, ಅನಂತ ಕನ್ನಡ ಗ್ರಂಥಗಳನ್ನು ನಿರ್ಮಿಸಿದ ಶ್ರೀಮನ್ ನಿಜಮನ ಶ್ರೀಯೋಗಿಗಳ ಚರಣಾರವಿಂದಗಳಿಗೆ ವಂದಿಸಿ ಬೃಹದಾರಣ್ಯೋಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಸತಿಯ ಮೈತ್ರಾದೇವಿಗೆ ನಿರೂಪಿಸಿದ ಸಾರಾರ್ಥವನ್ನೇ ಕನ್ನಡದಲ್ಲಿ ಪರಮಾನುಭೂತ ಎಂಬ ನಾಮವನ್ನಿಟ್ಟು ರಚಿಸಿದ ಗ್ರಂಥದಲ್ಲಿ ಮೈತ್ರಾದೇವಿಯನ್ನು ಕುರಿತು ಯಾಜ್ಞವಲ್ಕ್ಯ ಮಹರ್ಷಿಗಳು ನಿವರ್ತಕ ಕರ್ಮದ ಬಗ್ಗೆ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಅರ್ಥಾತ್ ಎಷ್ಟೆಷ್ಟು ಆರೋಪ ಆಗಿದ್ದು ಅವು ಒಂದೊಂದೆಲ್ಲ ನಿವಾರಣೆ ಮಾಡ್ತಾ ನಡೆದಾರೆ. ಅಚ್ಯುತ್ ಸ್ವರೂಪದಲ್ಲಿ, ಚೈತನ್ಯದಲ್ಲಿ ಇವು ಯಾವುದು ಕೂಡ ಏನಪ್ಪ ಅಂತ ಕೇಳಿದರೆ ಇಲ್ಲವೇ ಇಲ್ಲ. ಅದು ದೃಗ್ರೂಪ ಆತ್ಮನಲ್ಲಿ ಈ ದೃಶ್ಯವಾದ ಪ್ರಪಂಚದ ಆರೋಪವನ್ನು ಇದು ಸತ್ಯ ಅಲ್ಲ ಅಂತ ಬಹು ಸುಂದರವಾಗಿ ನಿರೂಪಣೆಯನ್ನು ಮಾಡ್ತಾರೆ. ಅವಸ್ಥಾತ್ರಯ, ತನುತ್ರಯ, ಜೀವತ್ರಯಾದಿಗಳಲ್ಲಿ ಇವೆಲ್ಲ ವ್ಯವಹಾರಗಳು ಘಟಿಸ್ತಾರೆಯನ್ನು ಶುದ್ಧ ಚಿನ್ಮಾತ್ರದಲ್ಲಿ ಇವು ಯಾವುದು ಇಲ್ಲ ಅಂತ ಈ ಸೂತ್ರದಲ್ಲಿ ಹೇಳ್ತಾರೆ. ಜಗವಿದೆಲ್ಲವೂ ಖುಷಿಯಾಗಿ ಮೊಟ್ಟ ಮೊದಲು ಹೇಳಿದ್ರು ಈ ಜಗತ್ತು ಸುಳ್ಳದ ಹೆಂಗೆ ಕನಸಿನಂತೆ. ಬಹುಜನರ ಪ್ರಶ್ನೆ ಏನಿರ್ತದೆ ಅಂದ್ರೆ ತೋರೋದಕ್ಕೆ ಹೆಂಗೆ ಸುಳ್ಳಂತೀರಿ, ಇದು ಸಮಸ್ಯೆ ಇರ್ತದೆ. ತೋರ್ತದ ಪ್ರತ್ಯಕ್ಷವಾಗಿ ಪಂಚಜ್ಞಾನೇಂದ್ರಿಯಗಳಿಗೆ, ಪಂಚಕರ್ಮೇಂದ್ರಿಯಗಳಿಗೆ, ಅಂತಃಕರಣಕ್ಕೆ ವೇದ್ಯವಾಗತಕ್ಕಂಥ ಶಬ್ದಸ್ಪರ್ಶಾದಿ ಈ ಪಂಚವಿಷಯಾತ್ಮಕವಾದ ಜಗತ್ತು ನೀವು ಸೀದಾ ಸುಳ್ಳಂತೀರಿ, ತೋರ್ತದಲ್ಲ. ಅದಕ್ಕಂತಾರೆ ತೋರುದ್ದೆಲ್ಲ ಸತ್ಯವಾಗಿರ್ಬೇಕಂತಂದೇನಿಲ್ಲ, ಅವರ ತೋರುದ್ದೆಲ್ಲ ಸತ್ಯವಾಗಿರ್ಬೇಕಂತೇನಿಲ್ಲ. ಸರ್ಪ ತೋರೆಯನ್ನ ಸತ್ಯ ಅಲ್ಲ, ಕಳ್ಳ ತೋರೆಯನ್ನ ಸತ್ಯ ಅಲ್ಲ, ಬೆಳ್ಳಿ ತೋರೆಯನ್ನ ಸತ್ಯ ಅಲ್ಲ. ಅದರಂತೆ ಇವರೇ ಒಂದು ಇಷ್ಟ ಕೊಡ್ತಾರೆ ಕನಸಿನಂತೆ. ಕನಸಿನಲ್ಲಿ ನಾನಾ ಪ್ರಕಾರವಾಗಿರ್ತಕ್ಕಂಥ ಪ್ರಪಂಚ ತೋರ್ತದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಪಂಚ ವಿಷಯಾತ್ಮಕವಾದ ಈ ಪ್ರಪಂಚವು ಸಂಪನ್ನದಲ್ಲಿ ತೋರಿದರು ಹೇಗೆ ಸುಳ್ಳು ಅದರಂತೆ ಕನಸಿನಂತೆ. ಅಲ್ಲಿ ಕನಸನ್ನು ಸುಳ್ಳಿದ್ರೆ ಮತ್ತೆ ತೋರ್ತಾರೆ, ಮತ್ತೆ ಪುನಃ ಕನಸನ್ನು ಏನು ಕೂಡ ತೋರ್ತಾ ಇಲ್ಲ, ನೆನಪಾಗ್ತಾ ಇಲ್ಲ ಆಗ್ತದ. ಆದರೆ ಸತ್ಯತ್ತೇನು, ಮಗುಳೆ ತೋರ್ಪು, ಮಗುಳೆ ಅಂದ್ರೆ ಸುಳ್ಳ ಅಂತಿಳಿದ ಮ್ಯಾಲೂ ಸುಳ್ಳ, ಮಗುಳೆ ಸುಳ್ಳ ಅಂತಿಳಿದ ಮ್ಯಾಲೂ ತೋರ್ಪುದು. ಅದಕ್ಕೆ ಬಾಧಿಸಲು ನೋಡು, ಅದು ತೋರಿದರೂ ಬಾಧ ಆಗುವುದಿಲ್ಲ. ಈ ಸೋಪಾದಿಕ ಭ್ರಮ ಅದು ಜಗತ್ತು. ನಿರುಪಾದಿಕ ಭ್ರಮ ಬೇರೆ, ಸೋಪಾದಿಕ ಭ್ರಮ ಬೇರೆ. ಸೋಪಾದಿಕ ಭ್ರಮವಾಗಿರುವುದರಿಂದ ಪುನಃ ಮೊದಲಿನಂತೆ ಇದು ಪ್ರತೀತಿಯಾದರೂ ಕೂಡ ಬಾಧಿಸಲು ಅದೇನಪ್ಪ, ಅವ್ರು ಏನೂ ಕಷ್ಟಪಡಲ್ಲ, ತಿಳಿದ ಮೇಲೆ ಏನೂ ಕಷ್ಟಪಡಲ್ಲ. ಆದ್ದರಿಂದ ಇದು ತೋರಿದ ಮಾತ್ರಕ್ಕೇನೆ ಪ್ರಪಂಚವು
ಸತ್ಯವೆಂದು ಹೇಳಲಿಕ್ಕಾಗದು. ಹೇಗೆ ಕನಸಿನಂತೆ, ಕನಸು ಎದ್ದ ಮೇಲೆ ಕೂಡ ಕನಸನಾಗುತ್ತೋ ಅಥವಾ ಎದ್ದ ಮೇಲೂ ಸ್ಮೃತಿ ರೂಪದಲ್ಲಿ ತೋರ್ತದೆ. ತೋರಿದರೆ ಕನಸಿನಲ್ಲಾದ ವ್ಯವಹಾರದ ಬಗ್ಗೆ ಲಾಭ ಹಾನಿ ಸುಖ ದುಃಖಗಳು ಹೇಗೆ ಏನಪ್ಪ ಅಂದರೆ ಎದ್ದ ಮೇಲೆ ಆಯಾ ಜೀವನಿಗೆ ಇರತಕ್ಕಂಥ ಈ ಸಮಸ್ತ ಪ್ರಪಂಚದ ವ್ಯವಹಾರಗಳು ಜರುಗಿದರೂ ಕೂಡ ತೋರಿದರು ಆತ್ಮನಿಗೆ ಯಾವ ಸಂಬಂಧವೂ ಇಲ್ಲ. ಮೈತ್ರಿಯಿಗೆ ಕೇಳು ಅವರಂತಾರೆ, ನೀನು ಮಾಡಿದ ಪ್ರಶ್ನೆಯನ್ನು ಸಮೂಲವಾಗಿ ಇದು ಎಲ್ಲಿ ತೋರ್ತದೆ, ಹೆಂಗೆ ತೋರ್ತದೆ, ಯಾಕೆ ತೋರ್ತದೆ, ಸುಳ್ಳಾಗದು ಅನ್ನೋದನ್ನು ನಿನಗೆ ವಿಷದವಾಗಿ ಸ್ಪಷ್ಟವಾಗಿ ತಿಳಿಯುವಂತೆ ನಿನಗೆ ಹೇಳ್ತೀನಿ, ಕೇಳು. ಇದು ಎಲ್ಲಿ ತೋರ್ತದೆ ಅದು ಹೇಳ್ತಾರೆ, ಅವಸ್ಥಾತ್ರಯವು ಯಶವತ್ತನುತ್ರಯವು. ಏನಪ್ಪ ಅಂದರೆ ಯಶವ ಸ್ಪಷ್ಟವಾಗಿ ಆಗಿ ತೋರ್ತಕ್ಕಂತಹ ತನುತ್ರಯವು, ಆಮೇಲೆ ಜೀವತ್ರಯವೆಂಬ ಇಷ್ಟದ ತನುತ್ರಯ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ, ಅವಸ್ಥಾತ್ರಯ ಜಾಗ್ರ ಸ್ವಪ್ನ ಸುತ್ತಿ, ಆಮೇಲೆ ಜೀವತ್ರಯ ವಿಶ್ವ ತೈಸಪ. ಇದು ಇಷ್ಟು ಸಮ್ಮೇಳನ ಇದು ಜಗತ್ತು. ಹೇಗೆ ಅನೇಕ ಸಾಮಗ್ರಿಗಳು ಕೂಡಿ ಒಂದು ಮಿಷನ್ ತಯಾರಾಗ್ತದೆ, ಅವೆಲ್ಲ ಪಾರ್ಟಿಕಲ್ ತೆಗೆದ್ರೆ ಅದು ಕೆಲಸ ಮಾಡೋಂಗಿಲ್ಲ. ಗಡಿಯ ಸೆಕೆಂಡ್ ಮಿನಿಟಿಂದ ಚಕ್ರದ ಎಲ್ಲ ಕೂಡಿ ಅದು ಗಡಿಯ. ಅದರಂತೆ ಈ ವಿಶ್ವ ಪ್ರಪಂಚ ಅಂದರೆ ಏನು ಅಂತ ಕೇಳಿದರೆ, ಇದು ಅನಂತ ಅನಂತ ಅನಂತ. ಏನಪ್ಪ ಅಂತಂದ್ರೆ ಈ ತನುತ್ರಯಗಳು ಜೀವತ್ರಯಗಳು ಆಮೇಲೆಪ್ಪ ಅಂದರೆ ಅವಸ್ಥಾತ್ರಯಗಳು ಇವೆಲ್ಲವೂ ಕೂಡಿದರೆ ವ್ಯವಹಾರ ನಡೀತದೆ. ಇವೆಲ್ಲಗಳ ಸಮ್ಮೇಳನ ಅದ, ಇವೆಲ್ಲದ ಒಂದು ಹೂಡಿಕೆ ಅದ. ಇವೆಲ್ಲ ಏಕತ್ರ ಆದಾಗ ಏನಾಗ್ತದೆ, ಇದು ಪ್ರಪಂಚ ತೋರ್ತದೆ. ತನುತ್ರಯವೆಂಬ ಈ ತ್ರಿವಿಧಾತ್ಮಕ ಒಪ್ಪದು ತಾನೇ ಜಗತ್ರಯವಿದು. ಇದು ಜಗತ್ರಯ ಅಂದರೆ ಅಂತಃಕರಣ, ಅದು ಇಂದ್ರಿಯಗಳು, ಆಮೇಲೆ ದೇಹ. ಹೇಳಿ ಬಂದರೆ ಇವು ಮೂರು ಜಗ. ಇವು ಮೂರು ಏನು ತೋರ್ತವಲ್ಲ, ಇವು ಎದುರಿನ ತೋರ್ಯವ ಎಲ್ಲ ಇವು ಜೀವತ್ರಯ ತನುತ್ರಯ ಅವಸ್ಥಾತ್ರಯದಲ್ಲಿ ಇವೆಲ್ಲ ಕೂಡ ತ್ರಿವಿಧಾತ್ಮಕ ಒಪ್ಪುವುದು. ಇದು ಮೂರು ಪ್ರಕಾರ, ಜೀವತ್ರಯ ತನುತ್ರಯ ಅವಸ್ಥಾತ್ರಯ, ಇವುಗಳದ್ದು ತ್ರಿವಿಧಾತ್ಮಕ ಒಪ್ಪುದು ತಾನೇ. ತಾನೇ ಅಂದರೆ ಸ್ವಯಂ. ಇದು ಇದು ಏನದ ಜಗತ್ತಂದ್ರೆ ಏನದ, ಸ್ವಯಂ ಮೂರುಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು, ಮುಪ್ಪುರಿ ಹಗ್ಗವಿದ್ದಂತೆ. ಇದೇನದಪ್ಪ ಅಂತ ಕೇಳಿ ಕೂಡಿಕೊಂಡು ಅದ ಕಲ್ಪಿತ ನಿಯಕ್ಕು ಎಂಪ ಅಂದರೆ ಕಲ್ಪಿತವೇ ಅಂದ್ರೆ ಅರ್ಥ ಏನು, ಮಿಥ್ಯ ಅದ. ಇದು ಕಲ್ಪನೆ ಮಾತ್ರ, ಹಗ್ಗದಲ್ಲಿ ಹಾಗೆ ಕಲ್ಪನೆ ಇದೆ, ವಸ್ತು ಇಲ್ಲ. ನಿನ್ನ ದೃಷ್ಟಿ ಭೇದದಿಂದ ಅದು ಹಗ್ಗದಲ್ಲಿ ಹೇಗೆ ಹಾವ ತೋರ್ಯದ ಅಲ್ಲ, ನೀನೇ ಕಲ್ಪನೆ ಮಾಡಿದ್ದಿ. ಅದರಂತೆ ಈ ಜೀವನಿಂದ ಈ ಸಮಸ್ತ ಪ್ರಪಂಚ ಕಲ್ಪಿತ. ಇದು ವಾಸ್ತವಿಕವಾಗಿ ಏನಾದ ನೋಡಿದ್ರೆ ಇದು ಮುಪ್ಪುರಿಯದು. ತನುಗಳ ಆಮೇಲೆ ಏನಪ್ಪ ಅಂತ ಕೇಳಿದರೆ ಅವಸ್ಥೆಗಳ ಅನಂತದ ಜೀವದ ಇವೆಲ್ಲರ ಸಮ್ಮೇಳನದಿಂದ ಇದೇನಪ್ಪ ಅಂತ ಕೇಳಿದರೆ ಸ್ಥೂಲ ಪ್ರಪಂಚ ಸೂಕ್ಷ್ಮ ಪ್ರಪಂಚ ಆಮೇಲೆ ಕಾರಣ ಪ್ರಪಂಚ ನಿನಗೆ ಭಾಸಮಾನ ಆಗ್ತದೆ, ಅದರ ತಕ್ಕ ವಿಷಯಗಳು ಭಾಸಮಾನ ಆಗ್ತವೆ. ಆದ್ದರಿಂದ ಇದು ಕಲ್ಪಿತವೇ ಇತ್ತು, ಅರ್ಥಾತ್ ಅಸತ್ಯವೇ ಅದ, ಪ್ರತೀತಿ ಮಾತ್ರ ಅದ, ಇದು ಸತ್ಯವೇ. ಮತ್ತು ಇದು ಹೆಂಗದ ಅನಂತ, ಇದು ಅದಕ್ಕೆ ನಾಮರೂಪೇ ವ್ಯಾಕರವಾಣಿ ವೇದ ಹೇಳ್ತದೆ. ಪರಮಾತ್ಮ ಏನಪ್ಪ ಅಂತ ಕೇಳಿದ್ರೆ ಅನಂತ ನಾಮರೂಪದಲ್ಲಿ ವಿಕೃತನಾಯ ಏನಪ್ಪ ಅನಂತ ಆಯ್ತು. ಏಕಾದರೆ ಬ್ರಹ್ಮ, ಅನಂತ ಅಂದರೆ ಜಗತ್ತು ಮಾಯ. ಆದ್ದರಿಂದ ಇದು ಏನೇನು ತೋರೇದಪ್ಪ ಇದೆಯಲ್ಲ ಅನಂತ ಅನಂತ,
ಇದರಲ್ಲಿ ಏಕತ್ವ ಇಲ್ಲ. ಎಲ್ಲಿ ಏಕತ್ವ ಇಲ್ಲ ಅಲ್ಲಿ ಏನಪ್ಪ ಅಂದ್ರೆ ಸತ್ಯ ಇಲ್ಲ. ಎಲ್ಲಿ ಅನ್ಯ ತೋರ್ತದ ಅಲ್ಲಿ ದುಃಖ. ದ್ವಿತೀಯ ದ್ವೈ ಭಯಂ ಭವತಿ ನೇಹನ ನಾಸ್ತಿ ಕಿಂಚನ ವೇದಗಳು ಹೇಳ್ತಾರೆ. ಎರಡೆಂಬುವ ಭಾವನೆ ಬಂದಲ್ಲಿ ದುಃಖನೇ ಅದ. ಆದ್ದರಿಂದ ಅವ್ರು ಹೇಳಿದ್ರು ಇದು ನಾಮಭೇದದಿಂದ. ಯಾವ ಜಗತ್ತಂದ್ರೇನು ನಾಮಭೇದದಿಂದ? ಅನಂತ ವಸ್ತು ಅದವ, ಅದಕ್ಕೊಂದು ನಾಮ. ನಾಮ ಇಲ್ಲದ ವಸ್ತು ಯಾವುದೇ ಇಲ್ಲ. ಹೌದಲ್ಲ, ಇದಕ್ಕೆ ನಾನು ಪುಸ್ತಕ ಅಂತ ಅಂತೀನಿ. ಹಿಂದೆ ಕಿತಾಬ್ ಅಂತ, ಇದಕ್ಕೆ ಇಂಗ್ಲೀಷ್ನಾಗ ಬುಕ್ ಅಂತ ಅಂತ ಮತ್ತೊಂದು ಮತ್ತೆ ಅಂತಿರ್ಬೋದು. ಹೀಗ ನಾಮಗಳು ಅನಂತ ಅದಾವ, ನಾಮಗಳಿಗೆ ವಸ್ತುಗಳು ಅನಂತ ಅದಾವ, ಪರಂತು ಒಂದೇ ವಸ್ತುವನ್ನು ನಾಮ ಅನಂತ ಅದ. ಹಂಗದು ಒಂದೇ ವಸ್ತು ನಾಮ ಅನಂತ. ನಾವು ಇದಕ್ಕೆ ಕೈ ಅಂತೇವೆ, ಮತ್ತವ ಹಾತ್ ಅಂತಾನೆ, ಮತ್ತವ ಹ್ಯಾಂಡ್ ಅಂತಾನೆ ಅಂತ. ಕೈ ಅಂದ್ರೆ ಇದೇ ತೋರಿಸ್ತಾನೆ, ಹ್ಯಾಂಡ್ ಅಂದ್ರೆ ಕಾಲು ತೋರಿಸ್ತಾನೆ, ಇದೇ ತೋರಿಸ್ತಾನೆ. ಯಾಕೆ ಒಂದೇ ವಸ್ತುವಿಗೆ ಅನಂತ ನಾಮನೂ ಅದ, ಅನಂತ ನಾಮದ ವಸ್ತುನೂ ಅದ. ಇದು ಏನದ? ನಾಮ ಭೇದ ಅದ. ಆ ನಾಮ ಭೇದ ವ್ಯವಹಾರ ಆಗ್ತದ? ನಮ್ಮ ಮೊಬೈಲ್ ತಾಂದ್ರೆ ಮೊಬೈಲ್ ತರ್ತೀರಿ, ಕರೆ ಥೋಡಿ ತರ್ತೀರಿ. ರಾಮಪ್ಪ ಅಂದ್ರೆ ರಾಮಪ್ಪನೇ ಬರ್ತಾನೆ, ದೇವಪ್ಪ ಥೋಡಿ ಬರ್ತಾನೆ. ಯಾಕೆ ಬರೋಂಗಿಲ್ಲ? ವ್ಯವಹಾರನೂ ಭೇದ ಮಾಡ್ತದೆ ನಾಮ. ಆ ನಾಮ ವ್ಯವಹಾರ ಭೇದ ಮಾಡ್ತದೆ. ಅದಕ್ಕೆ ಇದು ನಾಮ ಭೇದದಿಂದ ಇದು ಜಗತ್ತು ತೋರ್ತದೆ. ಇದು ನಾಮರೂಪವೇ ಜಗತ್ತು, ಅಸ್ಥಿಭಾತಿ ಪ್ರಿಯವೇ ಪರಮಾತ್ಮ. ಶಾಸ್ತ್ರದಾಗ ಹೇಳೋ ನಾಮರೂಪ ಇದೇನಪ್ಪ ಜಗತ್ತು? ಎಲ್ಲಿ ನಾಮರೂಪ ದಾಟಿ ನೋಡ್ತೀರಿ ಅಲ್ಲಿ ಅಸ್ಥಿ, ಅಲ್ಲಿ ಭಾತಿ, ಅಲ್ಲಿ ಪ್ರಿಯ ಇವು ತೋರ್ತವ, ಅದು ಬ್ರಹ್ಮ. ಆದ್ದರಿಂದ ಇದೇನಪ್ಪ ಅಂತ ಕೇಳಿದ್ರೆ ನಾಮ ಭೇದದಿಂದ, ಇದೂ ರೂಪ ರೂಪ ಭೇದದಿಂದ. ಇದೇ ರೂಪನು ಅಂದರೆ ಆಕೃತಿ. ಆಕೃತಿ ಅಂದ್ರೆ ಕಾರ್ ತಗೊಂಬಾನು, ಕಾರಿನ ಹೆಸರು ಎಷ್ಟದ, ಅವ ಆಕಾರ ಎಷ್ಟವ, ಮಾಡಲ್ ಅಂತ ನೋಡ್ರಿ ಮಾಡಲ್. ಅದ್ರ ಮಾಡಲ್ ಭಾಳ ಅದಾವ, ಒಂದೇ ಕಂಪ್ನಿಗಳು ಒಂದೇ ಕಾರು, ನಾಲ್ಕು ಸಾವಿರ ಮಾಡಲ್ ಬದಲು ಮಾಡ್ತಾರ, ಅದು ರೂಪದ್ರು ಮಾಡ್ತಾರ, ರೂಪದ್ರು ಮಾಡ್ತಾರ. ಅದಕ್ಕೆ ಆಕರ್ಷಣೆ ಅದ, ಹಳೇದು ಮಾಡಲ್ ಬೇಡಪ್ಪ ಹೊಸ ಮಾಡ. ಆಕರ್ಷಣೆಯಲ್ಲಿ ಅದ ಆಕೃತಿಯಲ್ಲಿ ಅದು ರೂಪದಲ್ಲಿ, ಆಕರ್ಷಣೆಯಲ್ಲಿ ಅದ ನಾಮದಲ್ಲಿ ಅದ. ಅದಕ್ಕೇ ಇದು ಆಕರ್ಷಣೆ ಮಾಡತಕ್ಕಂಥ, ಅಲ್ಲಿ ಇಚ್ಛೆಯನ್ನು ಆಶೆಯನ್ನು ಹುಟ್ಟಿಸತಕ್ಕಂಥದ್ದು ಏನದ, ಇದು ನಾಮರೂಪ ಜಗತ್ತದ. ಇದೇನದ? ಅನಂತ ನಾಮ, ಅನಂತ ಅನಂತ. ಅದಕ್ಕೆ ಶಾಸ್ತ್ರ ಅಂತರ ಭಗವಂತ ಹೆಂಗದ ಅನಂತ ರೂಪೇ ಅನಂತ ನಾವೇ ಹೇಳೋದು. ಅನಂತ ಪರಮಾತ್ಮನಿಗೆ ಅನಂತ ನಾಮ. ಆದ್ದರಿಂದ ಅವರೇನಂದರು ಅಂದರೆ ಇದು ನಾಮಭೇದದಿಂದ, ಇದು ರೂಪಭೇದದಿಂದ, ಇದು ಕರ್ಮಭೇದದಿಂದ ಎಸಗುವುದು. ಈ ಒಂದು ವಸ್ತುವನ್ನು ಒಂದು ವಸ್ತು ಭಿನ್ನ ಮಾಡಲಿಕ್ಕೆ ಇವು ಮೂರು ಕಾರಣ ಏನದವ? ಕ್ರಿಯಾಭೇದ, ರೂಪಭೇದ, ನಾಮಭೇದ. ಅದರ ಬೇರೆ ಇದಕ್ಕೆ ನೀವು ಸ್ಪೀಕರೇ ಅಂತೀರಿ, ಇದಕ್ಕೆ ಮೊಬೈಲೇ ಅಂತೀರಿ. ಯಾಕೆ ಇದ್ರ ಕೆಲಸನೇ ಬೇರೆ ಅದ, ಇದ್ರ ಕೆಲಸನೇ ಬೇರೆ. ಕರ್ಮ ಮನುಷ್ಯನನ್ನು ಭೇದ ಮಾಡ್ತದೆ. ನಿಮ್ಮ ವರ್ಣಾಶ್ರಮದ ಕರ್ಮದಿಂದ ಭೇದಕ್ಕೆ ಬಂದ ಬ್ರಾಹ್ಮಣ ಕರ್ಮ ಬೇರೆ, ಆಮೇಲೆ ಕ್ಷತ್ರಿಯ ಕರ್ಮ ಬೇರೆ, ವೈಶ್ಯನ ಕರ್ಮ ಬೇರೆ, ಶೂದ್ರನ ಕರ್ಮ ಬೇರೆ. ಮನುಷ್ಯನಿಗೆ ರೂಪ, ನಾಮ, ಕರ್ಮ ಏನಪ್ಪ ಅಂತ ಕೇಳಿದರೆ ಭಿನ್ನ ಮಾಡಿ ತೋರಿಸ್ತದೆ. ನಾನು ಸ್ಪೀಕರ್ ತಾನು ಸ್ಪೀಕರೇ ತರ್ತೀರಿ, ನೀವು ಮೊಬೈಲ್ ತರಂಗಿಲ್ಲ. ನಾನು ಕೊಡ ತೊಗೊಂಬಂದು ಕೊಡನೇ ತರ್ತೀರಿ, ಮತ್ತೊಂದು ತರಂಗಿಲ್ಲ. ಯಾಕೆ ಆ ನಾಮ ಭೇದ ಮಾಡಿದ ನೋಡಿರಿ, ಇದಕ್ಕೆ ಇದೇ ಇರಬೇಕಂತ ನಿಶ್ಚಿತ ಮಾಡಿ ನಾಮದಿಂದ ಭೇದ ಅನ್ನಿಸ್ತದೆ. ಅದರ ಕ್ರಿಯಾನೂ ಬೇರೆ ಅದ ಏನಪ್ಪ, ಇದು ಇದು ನಮ್ಮ ಶಬ್ದ ಡಬಲ್ ಮಾಡ್ತದೆ, ಇದು ಮಾಡೋಂಗಿಲ್ಲ, ಇದ್ರ ಬೇರೆ ಕೆಲಸ. ಕರ್ಮನೂ ಬೇರೆ ಅದು, ನಾಮನೂ ಬೇರೆ, ರೂಪನೂ ಬೇರೆ ಅದು. ಅದಕ್ಕೆ ಜಗತ್ ಅಂದ್ರೇನು? ಅನಂತ ನಾಮ, ಅನಂತ ರೂಪ, ಅನಂತ ಕ್ರಿಯೆಗಳಿಂದ ಕೂಡಿಕೊಂಡಿರುವುದಕ್ಕೆ ಇದು ಜಗತ್ತು.
ಬೆಲೆ ಬೆಲೆ ಮಾಡ್ತಾನೆ. ಈಗ ಮೆಣಸಿನಕಾಯಿದು ಪರಿಣಾಮ ಕರ್ಮ ಬೇರೆ ಅದ, ಉಪ್ಪಿಂದು ಬೇರೆ ಅದ, ಬೆಲ್ಲದ ಬೇರೆ ಅದ, ಅದವೆಲ್ಲ ಅವೇನೇ ಮಾಡ್ತಾವೆ. ಮೆಣಸಿನಕಾಯಿ ಕಡರಿ ಹಾ ಹೂ ಅಂತ ಬಾಯಿ ಜೊಲ್ಸಿ ಹೋಗ್ತಾವೆ, ಬೆಲ್ಲ ತಿಂದ್ರಿ ಆರಾಮ್ಸಿರಿ ಸುಖ ಆಗ್ತಾವೆ. ಕರ್ಮವ ಕ್ರಿಯೆನ ಬೇರೆ ಅದರಲ್ಲಿ ಕೆಲಸ ಬೇರೆ ಮಾಡ್ತಾವೆ. ಹೀಗೆ ಜಗತ್ ಅಂದರೆ ಏನು ಅಂದರೆ ಅನಂತ ನಾಮ, ಅನಂತ ರೂಪ, ಅನಂತ ಕ್ರಿಯೆಗಳಿಂದ ಕೂಡಿಕೊಂಡಿರುವುದು ಅಥವಾ ಪರಿಣಾಮದಿಂದ ಕೂಡಿಕೊಂಡಿರುವುದು, ಇದಕ್ಕೇನಂತಾರೆ ಜಗತ್ತು ಅಂತಾರೆ. ಮಾತ್ರ ಇದು ಇದು ಒಂದರಿಂದನೇ ಗುರುತು ಮಾಡೋಕ್ಕೆ ಬರೋಂಗಿಲ್ಲ, ಒಂದರಿಂದ ಗುರುತು ಮಾಡೋಕ್ಕೆ ಬರೋಂಗಿಲ್ಲ. ಅದರ ಕ್ರಿಯೆ ನೋಡ್ತಾರೆ, ಅದರ ಹೆಸರು ನೋಡ್ತಾರೆ, ಅದರ ರೂಪ ನೋಡ್ತಾರೆ, ಅವೆಲ್ಲ ನೋಡಿ ಇದಕ್ಕೆ ಜಗತ್ತು ಅಂತ ಕರೆದಾರೆ. ಇವು ಮೂರರಿಂದ ಕೂಡಿಕೊಂಡ ಜಗತ್ತು, ನಾಮ ರೂಪ ಕರ್ಮ ಕ್ರಿಯಾ ಕೂಡಿಕೊಂಡರೆ ಇದು ಏನಪ್ಪ ಅಂತ ಕೂರ್ಕೊಂಡು ತೋರ್ತದೆ. ಪರಂತು ಇದು ಪುಷಿ ಕಲ್ಪಿತಬಹುದಾಗಿ, ಇದೇನದ ಸುಳ್ಳದ. ನಾಮ ರೂಪ ಕ್ರಿಯೆಗಳಿಂದ ಕೂಡಿಕೊಂಡು ವ್ಯವಹಾರವನ್ನು ಆಗತಕ್ಕಂತಹ ಏನು ಜಗತ್ತದ ಇದು, ಇದು ಸುಳ್ಳದ ಪುಷಿಯಾಗಿ. ಯಾಕೆ ಇದು ಕೇವಲ ನಿನ್ನ ಕಲ್ಪನೆಯಿಂದ ಆದದ್ದರಿಂದ, ಕಲ್ಪಿತದಿಂದ. ಕಲ್ಪನಾ ಕಲ್ಪನಾ ವಸ್ತು ಸತ್ಯ ಇರುವುದಿಲ್ಲ. ಈಗ ಬಂಜೆ ಮಗ ಅಂತ ಕಲ್ಪನೆ ಆದ, ಆಕಾಶ ಹೋದಿನ ಕಲ್ಪನೆ ಆದ, ಕಲ್ಪನಾ ವಸ್ತು ಸತ್ಯ ಇರಂಗಿಲ್ಲ. ಸ್ವಪ್ನ ಎಲ್ಲ ಕಲ್ಪನಾನೇ ಅದ, ಸತ್ಯ ಇಲ್ಲದ. ಹಾಗೆ ಇದು ಅನಂತ ನಾಮ, ಅನಂತ ರೂಪ, ಅನಂತ ಕರ್ಮಗಳಿಂದ ಪ್ರತೀತಿಯಾಗುವ ಈ ಪ್ರಪಂಚ ಇದು ಸತ್ಯ ಅಲ್ಲ. ಯಾಕೆ ಕಲ್ಪನೆಯಿಂದ ಇದು ತೋರುವುದರಿಂದ, ಹೇತು ಇದಕ್ಕೆ. ಇದು ಕಲ್ಪನೆಯಿಂದ ತೋರುತ್ತದೆ, ಇದು ಸತ್ಯವಲ್ಲ. ಅದು ಹೇಗೆ ಕಲ್ಪನೆಯಿಂದ ತೋರಿದ ಸ್ವಪ್ನವು ಹೇಗೆ ಸುಳ್ಳೋ ಅದರಂತೆ ಎಚ್ಚರದಲ್ಲಿ ಕೂಡ ಪ್ರಪಂಚ ಇದನ್ನು ಸುಳ್ಳಾದ ಸುಳ್ಳ. ಅದು ನಿನ್ನ ಕಲ್ಪನೆ ಅದ, ಅದು ಹೆಂಗೆ ದೃಷ್ಟಾಂತ ಕೊಡ್ತಾರೆ ಅದು ಗೊತ್ತಾಗಲಿ. ಅದು ಎಲ್ಲರ ಅನುಭವ ದೃಷ್ಟಾಂತ. ಅದರ ದೃಷ್ಟಾಂತ ಅಂದ್ರೆ ಏನು? ಈ ಶಬ್ದ ಬಿಡಿಸಿ ಹೇಳು ಇದೆ. ಈ ಶಬ್ದದ ಅರ್ಥ ಹೇಳು. ಅದು ಶಬ್ದ ದ್ರಷ್ಟ ಅಂತ ಶಬ್ದದ ಇಲ್ಲ. ನೋಡಿದಾಗ ಕೇಳಿದಾಗ ವಾದವು ಎಲ್ಲಿ ಅಂತವಾಗುತ್ತದೆಯೋ ಅಥವಾ ನಿಶ್ಚಯಕ್ಕೆ ಅಂತ ಶಬ್ದ ಎರಡದ ಮುಗಿದು ನಿಶ್ಚಯ ಎರಡು ಶಬ್ದ ಅರ್ಥ ಅಂತ. ನಿಮ್ಮ ಇಬ್ಬರು ಜಗಳ ಎಲ್ಲಿ ನಿಶ್ಚಯ ಆಗ್ತದಲ್ಲ ಅಲ್ಲಿ ದ್ರಷ್ಟ ಅಂತ. ಹಾಗೆ ಮಹಾನ ಸುಗತ್ತ ಇಬ್ಬರು ನೋಡಕತ್ತೆ ಅದು ಹೋಗಿ ಹೋಗುತ್ತೆ ಕೇಳಿಂಗ್ ಕೆಲ ಅಂತಾಯ್ತು ವಾದ ಅಂತಾಯ್ತು. ಇಲ್ಲಾಂದ್ರೆ ಅವರು ಚರ್ಚೆ ಮಾಡಿದಕ್ಕಂದ್ರೆ ವಿಷಯ ನಿಶ್ಚಯನೇ ಆಯಿತು ಅಂತ ಅಂದ್ರೆ ನಿಶ್ಚಯ ನೋಡಿದ್ರೆ ಅಂತ ಅಂದ್ರೆ ಮುಗಿದು ದೇಹ ಅಂತ ಅಂತ ಇದು ಮುಗಿತು. ಎಲ್ಲಿಗೆ ಬಂದರೆ ಅಂತ್ಯ ಆಯ್ತಿಲ್ಲ ನಿಮ್ಮದು ಅಂದ್ರೆ ನಿಶ್ಚಯ ಆಯ್ತಿಲ್ಲ ಅಂತ ಕೇಳ್ತಾರೆ. ವಾದ ಮಾಡ್ತೀನಿ ಆಯ್ತಿಲ್ಲ ಏನು ಎಲ್ಲಿಗೆ ಬಂತು ಅಂತ್ಯ ಆಯ್ತಿಲ್ಲ ಅಂದ್ರೆ ನಿಶ್ಚಯ ಆಯ್ತಿಲ್ಲ. ಎರಡು ಅರ್ಥಗಳು ಆಗ್ತದೆ, ನಿಶ್ಚಯ ಅರ್ಥನೂ ಆಮೇಲೆ ಸಮಾಪ್ತಿಯ ಅರ್ಥನೂ ಎರಡು ಆಗ್ತದೆ. ಅದಕ್ಕೆ ದ್ರಷ್ಟ ಅಂತ ಯಾಕಂದರೆ ವಾದಿಗಳು ನೋಡಿದ ಕೇಳಿದ ಮುಟ್ಟಿದ ಅನಂತರದಲ್ಲಿ ವಾದ ಎಲ್ಲಿ ನಿಶ್ಚಯಕ್ಕೆ ಬರ್ತದೆ ಅದು ದ್ರಷ್ಟ. ಈಗ ಬೆಚ್ಚಗಂದ ನಾ ತಂಡಗಂದೆ ಮುಟ್ಟಿದ ಕೂಡಲೇ ತಾನೇ ಗೊತ್ತಾಗ್ತದೆ ಬೆಚ್ಚಗೂ ತಂಡ ಮುಗಿತಪ್ಪ ವಾದ ಬರೋಬರೀ. ಅದಕ್ಕೆ ಅದಕ್ಕೆ ದ್ರಷ್ಟಾಂತ ಕೊಡ್ತಾರೆ ಅಂದರೆ ವಾದಿ ಕಬೂಲು ಮಾಡಬೇಕು, ಒಪ್ಪಬೇಕು, ಹೌದನ್ನಬೇಕು, ನೀವು ಅಂತದ್ದು ಸರಿ ಅನ್ನಬೇಕು. ಅದು ಎಲ್ಲರಿಗೂ ಸಮಾನ ಆಗಬೇಕು. ತಳಭಾವ ನೀಲತೆ, ತಳ ಅಂದರೆ ಭೂಮಿ, ಆಮೇಲೆ ತಳಭಾವ ಅಂದ್ರೇನು ಅದಕ್ಕೆ ಕೆಳಗಿನ ನಿರ್ಣಯ ಮುಟ್ಟಿಯಾದಂಥ ತಳಭಾವ. ತಳಭಾವ ಅಂದ್ರೆ ತಳ ಅಂದರೆ ಭೂಮಿ, ಭೂಮಿಗೆ ಮುಟ್ಟಿಯಾದ ಅಂತಕ್ಕಂಥ ಕಲ್ಪನೆ ಭಾವನೆ ಅದಕ್ಕೆ ತಳಭಾವ. ಏನ್ರಿ ಆಕಾಶ ಮತ್ತು ನೀಲತೆ ಅಂದ್ರೆ
ಆಕಾಶ ಹೆಂಗದ ನೀನು ಕರ್ಗದ ಬೆಳೆದಲ್ಲ ಏನು ನಿಮ್ಮ ಮುಂದೆ ಅದ ಅಲ್ಲಿ ಏನ ನಿರಾಕಾರ ನಿರಾಕಾರ ಬೇಕಾಗ್ಯದ ನಿರೂಪ ಬೇಕಾಗ್ಯದ ಯಾಕೆ ರೂಪ ಅಗ್ನಿಗೆ ಹೋದ್ಮೇಲೆ ಬರ್ತದ ಇಲ್ಲೇ ಬರ್ತದ ಬರಂಗ ನೀಲತೆ ಮ್ಯಾಲ ಹೆಂಗ್ ಕಾಣ್ತದ ಎಂದು ಸಿನಿಮಾ ಹೇಳ್ರೆ ನೀಲ ಗಗನ್ ಅಂತ ಅಲ್ಲಿ ಸಿನಿಮಾ ಹೇಳ ಅದು ನೀಲ ಆಕಾಶ ಆಕಾಶ ನೀಲಿ ಇರಂಗಿಲ್ಲ ಭಾಳ ಬೈತದ ಹಂಗೆ ಕಾಣ್ತದೆ ನೀಲಿ ಕಣ್ಣಿ ಆಳು ಇತ್ತು ಅಂತಂದ್ರೆ ಬಾಮಿಯಲ್ಲಿ ಆಳು ಒಳಗೆ ಹೋಯ್ತು ಅಂತಂದ್ರೆ ಈ ಕಣ್ಣಿಗೆ ಒಂದು ಸೀಮಾ ಅದ ಅದು ದಾಟೋಯ್ತು ಅಂದ್ರೆ ಭಿನ್ನ ಕಾಣ್ತದೆ ಇದು ಎಲ್ಲಿದ ಆಕಾಶ ಮತ್ತೆ ಇಲ್ಲ ಅದು ಮ್ಯಾಲ ಮ್ಯಾಲ ನೀಲಿ ಕಾಣ್ತದೆ ಆಕಾಶದಲ್ಲಿ ರೂಪ ಇಲ್ಲ ಯಾಕೆ ವಾಯುವಿನಲ್ಲೇ ಇಲ್ಲ ನಾಟಕದ ಎಲ್ಲಿ ಬರ್ತದೆ ಕೆಳಗೆ ಅಗ್ನಿಗೆ ಒಂದು ಕೂಡ ರೂಪ ಅದ ಆದರೂ ಮುಂದೆ ಅಂತ ಹೆಂಗ ನೀಲಿ ಕಪ್ಪು ಕಾಣ್ತದೆ ನೋಡ್ರಿ ಆಕಾಶ ಅಂತ ಅದು ನೋಡುವವನ ಕಣ್ಣಿನ ಕಲ್ಪನೆ ಅದು ಅದು ಆಕಾಶ ಇಲ್ಲದು ಆಕಾಶ ನಿರೂಪ ವಸ್ತು ಅದು ವಾಯು ರೂಪ ನಾಸ್ತಿ ವಾಯುವಿನ ರೂಪ ಇಲ್ಲ ಅಂದ್ರೆ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಆಕಾಶಕ್ಕೆ ರೂಪ ಇರ್ತಾರೆ ಏನಿಲ್ಲ ಅದಕ್ಕೆ ಅದಕ್ಕೆ ಹೇಳ್ತಾರೆ ಅವರು ಯಾವ ರೀತಿಯಾಗಿ ಮನುಷ್ಯ ಏನು ಕಾಣ್ತಾನೆ ಕಲ್ಪನೆ ಮಾಡ್ತಾನೆ ಓ ಆ ಚಿಟ್ಟಾಕ ಹತ್ತಿರ ನೋಡ್ರಿ ಆಕಾಶ ಅಂತ ಇಲ್ಲಿ ಕಾಣ್ತಾರೆ ಚಿಟ್ಟಾಕ ಹತ್ತಿರ ಚಿಟ್ಟಾಕ ಹೋರಿ ಮಾತ ವಾಡಿ ಹತ್ತಿರ ಕಾಣ್ತಾರೆ ವಾಡಿ ಹೋರಿ ಮಾತ ಗ್ವಾಡಿ ಹತ್ತಿರ ಹಾಗೆ ಮುಂದೆ ಅದೇನು ಹೇಳಿ ಹತ್ತಂಗೆಲ್ಲ ಬಿಡೋದಿಲ್ಲ ಅದು ಯಾಕೆ ಆಕಾಶ ಏನದ ಅಂತ ಕೇಳಿದ್ರೆ ಪೂರ್ಣ ಅದ ಅದಕ್ಕೆ ಎಲ್ಲಿ ಹೇಳಕ್ಕೆ ಬರೋಂಗಿಲ್ಲ ಆದರೂ ನಮ್ಗೆ ಹತ್ತಿರ ತಳಭಾವ ಕಾಣ್ತದೆ ಇನ್ನೊಂದೇನು ಈ ಕಡೆ ನೋಡಿದ್ರೆ ಭೂಮಿಗೆ ಹತ್ತಿರ ಕಾಣ್ತದೆ ಈ ಕಡೆ ನೋಡಿದ್ರೆ ನೀಲಿ ಕಾಣ್ತದೆ ಕೆಳಗೆ ನೋಡಿದೇವಂದ್ರೆ ಹತ್ತಿರದಂಗೆ ಕಾಣ್ತದೆ ಮ್ಯಾಲೆ ನೋಡಿದೇವಂದ್ರೆ ನೀಲಿ ಕಾಣ್ತದೆ ನಿನಗೆ ಭೂಮಿಗೆ ಹತ್ತದಂತೆ ಕಾಣುವುದು ಮತ್ತು ಆಕಾಶವು ನೀಲಿ ವರ್ಣದಲ್ಲಿ ಕಾಣುವುದು ಇದು ನಿನ್ನ ಕಲ್ಪನೆಯೇ ಹೊರತು ಆಕಾಶ ಭೂಮಿ ಎಂದೂ ಹತ್ತಿಲ್ಲ ಹತ್ತೂ ಇಲ್ಲ ಆಕಾಶದಲ್ಲಿ ನೀಲಿ ಬಣ್ಣ ಇಲ್ಲವೇ ಇಲ್ಲ ಮತ್ತೆ ಅದು ನಿನ್ನ ಕಲ್ಪನೆ ಅದಪ್ಪ ನಿನ್ನ ಕಲ್ಪನೆ ಅದ ನಿನ್ನ ಕಲ್ಪನೆ ತೋರ್ತದ್ದು ತಳಭಾವ ನೀಲತೆ ಮಲಿನತ್ವವೆಂಬುದು ಮೂರನೇ ದೇವರು ಮಲಿನತ್ವ ಆಕಾಶದೊಳಗೆ ಸೊಂಟಿ ಗಾಳಿ ಎತ್ತು ಉರಿ ಹತ್ತು ಮ್ಯಾಲೆ ಹೋಗಿನೇ ಹೋಗಿ 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 ನಮಗೆ ಆಕಾಶ ಕಾಣಂಗಿಲ್ಲ ಅಂತ ನಾವು ಏ ಕಾಣಂಗಿಲ್ಲ ರೀ ಮ್ಯಾಲ ಬೆಟ್ಟ ಮತ್ತು ನೀನು ನಿಂತಿದ್ದೆ ಆಕಾಶದಾಗೆ ಕಾಣಬೇಕು ನೀ ಏನು ನಿಂತಿದ್ದಿ ಆಕಾಶದಾಗೆ ನಿಂತಿದ್ದಿ ಏ ಆಕಾಶ ಬೆಟ್ಟ ಎಲ್ಲ ಮುಚ್ಚೋಗ್ಬಿಟ್ಟಿ ನೋಡ್ರಿ ಹೋಗಿ ಒಂದು ಕಿಲ್ ಮುಚ್ಚೋಗ್ಬಿಟ್ಟು ಸೊಂಟಗಳು ಮುಚ್ಚೋಗ್ಬಿಟ್ಟು ಅದು ಮುಚ್ಚಿದ್ರೆ ಮತ್ತೆ ಅದನ್ನು ಮುಚ್ಚಿದ್ರೆ ನೀ ಹೆಂಗೆ ಇರ್ತಿದ್ದೆ ನೀನು ಸತ್ ಹೊಟ್ಟಿ ನೀ ಅದರಾಗೆ ನಿಂತಿದೆ ಅಲ್ಲಪ್ಪ ಅದರಾಗೆ ನಿಂತಿದೆ ನೀನು ಇದು ಮಲಿನತೆ ಆಕಾಶ ಎಂದು ಮಲಿನ ಆಗುವುದಿಲ್ಲ ಸೊಂಟ್ರು ಗಾಳಿ ಬರಲಿ ಏನೇ ಬರಲಿ ಉರಿ ಆಗಲಿ ಯಾವುದಿದ್ದರೂ ಕೂಡ ಧೂಳು ಎಷ್ಟಾಗ್ತದೆ ಗಾಳಿ ಬಿಟ್ಟಿಗೆ ಪರಂತು ನೋಡುವವನು ಕಣ್ಣು ಮುಚ್ಚುತ್ತದೆ ವಿನ ಧೂಳಿ ಇವೆಲ್ಲ ಆಕಾಶ ಎಂದೂ ಮಲಿನ ಆಗುವುದಿಲ್ಲ ಆಕಾಶ ಎಂದೂ ರೂಪವಂತ ಆಗುವುದಿಲ್ಲ ನೀಲಿಯದು ಆಕಾಶ ಯಾವಾಗಲೂ ಕೂಡ ಭೂಮಿಗೆ ಹತ್ತದಂಗೆ ಸಾಧ್ಯ ಇಲ್ಲ ಇವು ಮೂರು ಕಲ್ಪನೆಯನ್ನು ಹೇಗೆ ಮಾಡ್ತಾನೆ ಒಂದು ನಿರ್ಮಲವಾದ ಏನೂ ಇಲ್ಲ ನಿರೂಪವಾದ ಆಮೇಲೆ ಏನಪ್ಪ ಅಂತಂದ್ರೆ ಅಸ್ಪೃಶ್ಯವಾದ ಇಂಥದ್ದು ಆಕಾಶ ಏನಾದ ಪರಿಚ್ಛಪೂರ್ಣವಾದ ಆಕಾಶಕ್ಕೆ ಪರಿಚ್ಛಿನ್ನತೆಯನ್ನು ಮಲಿನತೆಯನ್ನು ಆಮೇಲೆ ಏನಪ್ಪ ಅಂತ ಕೇಳಿದರೆ ಅದಕ್ಕೆ ರೂಪವನ್ನು ಕಲ್ಪನೆ ಮಾಡುವುದು ಆ ನೋಡುವವನ ಇದು ಭ್ರಮಬುದ್ಧಿ ಅದ ಅವನ ಕಲ್ಪನೆ ಮಾತ್ರ ತಳಭಾವ ಅಂದರೆ ಭೂಮಿ ಹತ್ತದಂಗೆ ನೀಲತೆ ಏನಪ್ಪ ಅಂತ ಕೇಳಿದರೆ ನೀಲಿ ಬಣ್ಣ ಕಾಣೋದು ಆಮೇಲೆ ಮಲಿನತ್ವ ಮಲಿನತ್ವ ಗಾಳಿ ಬೀಳಿ ಧೂಳಿ ಬಿಟ್ಟರೆ ಅದೇನಾಗಲಿಲ್ಲ ಇವು ಮೂರು ಎಂಬಿವು ಆಗಳು ನಭದಳು ಎಂಬಿವಾಗಳು ನಭದಳು ಮಿಥ್ಯವೆನಿಪಂತೆ ಆಗಳು ಅಂದರೆ ಯಾವಾಗಲೂ ಯಾವಾಗಲೂ
ಯಪ ಅಂಜನ ಕಾಣುತ್ತಿದ್ದರೂ, ನೀಲಿ ಕಾಣುತ್ತಿದ್ದರೂ, ಭೂಮಿ ಹತ್ತಿರ ಕಾಣುತ್ತಿದ್ದರೂ, ರೋಳಿ ಪಾಳಿ ಎದ್ದರೂ, ಆಗಲೂ ಇಷ್ಟೆಲ್ಲ ಇದ್ದರೂ ಏನದು? ಆಗಳು ಪ್ರಬಲಗಳು ಅವೇನದು? ಮಿಥ್ಯೆ ಎನ್ನಿಪತ್ತೆ. ಹೇಗೆ ತೋರಿದರೂ ಅವು ಸತ್ಯವಲ್ಲವು, ಕಾಲ್ಪನಿಕವು. ಅಂತೆ ಕಡ ಹಂಸ ಗಮನೆ. ಏನಪ್ಪ ಅಂತ ಕೇಳಿದರೆ, ಹಂಸದಂತೆ ಸಂಚರಿಸತಕ್ಕಂಥ ಹೇ ಮೈತ್ರಾದೇವಿಯೇ, ಜಗತ್ತೇವಿದ್ದು ಈ ಮೂರು ಜಗತ್ತು ಯಾವುದ್ರಿ? ಮೂರು ಜಗತ್ತ ಸ್ವಪ್ನ ಸುತ್ತಿ ಮೂರು ಜಗತ್ತು ಏನಪ್ಪ ಅಂತ ಕೇಳಿದರೆ, ತಿಳಿದಂದು ತಾನು ಖುಷಿ. ಯಾವಾಗ ತಿಳಿದಂದು ಅಂದರೆ ವಿಚಾರ ಮಾಡಿದಾಗ, ಬಹಳ ವಿಚಾರ ಮಾಡಿದೆ, ನೀಲಿ ಇಲ್ಲಪ್ಪ ಆಕಾಶ, ಅಲ್ತ ಕಾಲ ಹತ್ತಿಲ್ಲಪ್ಪ ಆಕಾಶ ಹತ್ತಂಗಿಲ್ಲ, ಧೂಳಿ ಬಂತು ಹೊಯ್ದುಕೊಂಡು ಗಾಳ ಬಂದು ಅರ್ಧ ಸಮತ್ ಸ್ವಚ್ಛಿತ ಆಕಾಶಕ್ಕೇನು ಹತ್ತಂಗಿಲ್ಲ. ತಿಳಿದಂದು ವಿಚಾರವನ್ನು ಮಾಡಿದಾಗ ಹೇಗೆ ಆಕಾಶವು ಮಲಿನ ಇಲ್ಲ, ಭೂಮಿಗೆ ಸ್ಪರ್ಶ ಆಗುವುದಿಲ್ಲ, ಆಮೇಲೆ ಏನಪ್ಪ ಅಂತ ಕೇಳಿದರೆ ಅದು ಅರೂಪ ಅದ ರೂಪಿಲ್ಲ ಅಂತ ಹೆಂಗೆ ಗೊತ್ತಾಗ್ತದೆ? ಅದರಂತೆ ಈ ತನುತ್ರಯ, ಜೀವತ್ರಯ, ಅವಸ್ಥಾತ್ರಯದಲ್ಲಿ ಅನಂತ ನಾಮರೂಪಗಳಿಂದ ಕೂಡಿಕೊಂಡು ಈ ಪ್ರಪಂಚ ತೋರಿದರೂ ಇದು ಸತ್ಯವಲ್ಲ. ನನ್ನಲ್ಲಿ ಯಾವುದೂ ಕೂಡ ಇಂದ್ರಿಯಾದಿಗಳ ಅಂತಕ್ಕಂಥ ದೇಹದ ದ್ವಾರವು ನನ್ನಲ್ಲಿ ಕಿಂಚಿನ ಮಾತ್ರವಾದ ಕೊಡಲಿಲ್ಲ ಅಂತ ತಿಳಿದ ಅಂದರೆ ಏನು ಖುಷಿ ಇತ್ತು. ಇದು ತೋರ್ತದ ಅದಕ್ಕೆ ಖುಷಿ ಇತ್ತು, ತೋರದೇ ಇದ್ದದಕ್ಕೆ ನಾವು ಸುಳ್ಳು ಅನ್ನೋಕೆ ಬರೋಂಗಿಲ್ಲ. ತೋರದಕ್ಕನೇ ನಾವು ಕರೆಯದೇ ಸುಳ್ಳು ಅಂತೀರಿ. ಯಾವ ತೋರಂಗಿಲ್ಲ ಸುಳ್ಳು ಅನ್ನೋಕೆ ಬರೋಂಗಿಲ್ಲ, ಕರೆಯೋಣ ಬರ. ಕನಸು ತೋರದಂತೆ ಸುಳ್ಳು ಅಂತೀರಿ, ಹಾವು ತೋರದಂತೆ ಸುಳ್ಳು ಅಂತೀರಿ, ಗಿಡ ಅದಂತೆ ಸತ್ಯ ಅಂತೀರಿ. ತೋರದಿದ್ರೆ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಬರೋಂಗಿಲ್ಲ. ಬಂಜಿ ಮಗ ಹೆಂಗೆ ಗೋಜೆಟ್ಟು ಅದನ್ನು ಎಟ್ಟು ಕಪ್ಪದನ ಯಾಕೆ ಹೇಳಿ ಮಾತಾಡೋಕ್ಕೆ ಬರೋಂಗಿಲ್ಲ. ಹಾಗೆ ಈ ಜಗತ್ತು ತೋರ್ತದೆ, ತೋರಿದಡಿ ಖುಷಿ. ಖುಷಿ ಅನ್ನೋ ಶಬ್ದ ಎಲ್ಲ ಬರ್ತದೆ, ತೋರಬೇಕು ಅದು ಇರಬಾರ್ದು, ಅದಕ್ಕೆ ಖುಷಿ ಅಂತೀವಿ. ಸ್ವಪ್ನ ತೋರಬೇಕು ಇರಬಾರ್ದು, ಹಾವು ತೋರಬೇಕು ಇರಬಾರ್ದು, ಬೆಳ್ಳಿ ತೋರಬೇಕು ಇರಬಾರ್ದು, ಅದಕ್ಕೆ ಖುಷಿ ಅಂತ ಶಬ್ದ. ಹಾಗೆ ಜಗತ್ತು ಇದು ತೋರಿದರು ಕನಸಿನಂತೆ ಇದೇನಲ್ಲ ಖುಷಿ ಇರ್ಬೋದು, ಇದು ಸುಳ್ಳದ. ಮತ್ತು ಸುಳ್ಳಿದ್ರೆ ಯಾಕೆ ನೆನಪು ಬರ್ತದೆ ರೀ? ಮತ್ತು ಸುಳ್ಳಿದ ನೆನಪು ಬರೋದಂತೆ ನೇಮ ಏನು? ನೇಮ ಏನೂ ಇಲ್ಲ. ಎಲ್ಲಿ ಹೋಗಿದ್ದೀರಿ ನೀವು? ಅದು ಹಾವೆಲ್ಲ ಹಾವೇ ನಾನು ಕಂಡಿತ್ತು ನಿಮಗೆ ಅಂಜು ಬಂದಿಟ್ಟು ಓಡಿದ್ದೀರಿ ಅಂದರೆ ಹಿಂದಿರುಗಡೆ ಹಾ ಇರಂಗಿಲ್ಲ ಕರೆ, ಮುಂದೆ ಎಂದು ಆದರೂ ಕೂಡ ಅದು ಯಾಕೆ ಹೋದ್ರೆ ಅದು ಬರ್ತದೆ, ಹಾವು ನಿಮ್ಮ ಮುಂದೆ ಬರ್ತದೆ. ಅದು ಹಾವು ಇದ್ದಿದ್ದಿರಿ ಕರೆ, ಹಾವೇ ನಾನು ಕಂಡಿತ್ತು ನೀವು ಅಂಜು ಓಡಿದ್ದೀರಿ, ಓಡಕ್ಕೆ ಹೋಗಿ ಬಿದ್ದಿದ್ದಿರಿ, ಬಿದ್ದು ಗಾಯ ಮಾಡ್ಕೊಂಡಿದ್ದೀರಿ, ಇಟ್ಟೆಲ್ಲ ಆಗಿತ್ತು. ಆಮೇಲೆ ಪುನಃ ಮತ್ತೆ ಎಂದರೆ 4 ವರ್ಷ ಮೇಲೆ ಆಚೆ ಆಗಿ ಬಂದರೆ ಅಂದರೆ ಮತ್ತೆ ಆ ಕೆಡವು ಹಾವು ಮತ್ತೆ ನೆನಪು ಬರ್ತದೆ. ಇತ್ತೇನ ಮೊದಲು ಇರಲಿಲ್ಲ, ಇದ್ದುದ್ದೇ ನೆನಪು ಬರಬೇಕು ಅಂತಿಲ್ಲ. ನೀವು ಕಲ್ಪನೆ ಮಾಡೋದು ನೆನಪು ಬರ್ತದೆ, ಕಲ್ಪನೆ ಮಾಡೋದು ನೆನಪು ಬರ್ತದೆ. ಈ ಸಂಸಾರ ಮಾತ್ರ ಕಲ್ಪನೆ ಅದ, ನೆನಪು ಬರ್ತದೆ. ಹೆಂಗೆ? ಸ್ವಪ್ನದ ಕಲ್ಪನೆಯಿಂದ ಉತ್ಪನ್ನವಾದ ಸ್ವಪ್ನವು ಎಚ್ಚರ ಆದ ಮೇಲೂ ಕೂಡ ಮತ್ತೆ ಹೆಂಗೆ ನೆನಪಿಗೆ ಬರ್ತದೆ? ನಾ ಹಿಂಗೆ ಕನಸು ಕಾಣ್ತೆ, ಹೆಂಗಾಯ್ತು, ಹಂಗಾಯ್ತು, ಸುಖ ಹೇಳ್ತಾನೆ. ಹಂಗೆ ಇದನ್ನು ಸುಳ್ಳದ ಇದು, ಅರಿವಿನ ಎಚ್ಚರದಿಂದ ನೋಡಿದರೆ ಇದು ಸುಳ್ಳದ. ಸುಳ್ಳಿದ್ರೂ ತೋರ್ತದೆ, ಜ್ಞಾನಿಗೇನು ತೋರಂಗಿಲ್ಲ. ಜ್ಞಾನಿಗೆ ಜಗತ್ತು ತೋರ್ತದೆ, ಯಥಾವತ್ತು ತೋರ್ತದೆ, ಮೊದಲು ಹೆಂಗಿತ್ತು ಹಂಗೆ ತೋರ್ತದೆ. ಇಷ್ಟೇ ಅವ ಸತ್ಯ ಅಂತಿದ್ದ ಈ ಸುಳ್ಳ, ಅವ ಸುಖರೂಪ ಅಂತಿದ್ದ ಈ ಸುಖರೂಪ ಇಲ್ಲ ಅಂತಾನೆ. ಇಷ್ಟೇ ತೋರದು ತೋರ್ತದೆ, ಅದೆಲ್ಲಿ ಹೋಗುವುದಿಲ್ಲ ಅಂತ ಹೇಳ್ತಾರೆ. ಬಗೆಗೆಟ್ಟು ನೆನಹಿಗ ಬಗೆದೋಳು ಬಗೆದೋರು ತಿರುಪಂತೆ ಜಗವಿಂತಿದೆಲ್ಲವೂ ಖುಷಿಯಾಗಿ ಮಗುಳೇ. ಆಮೇಲೆ ಮುನ್ನಿನ ಪರಿಯೋಳು ಮೊದಲಿನಂತೆ ಕಾಣಿಪ್ಪು ತನ್ನ ಬಗೆಯೋಳು ಬಾಧಿಸಲರಿಯದು. ತನ್ನ ಬಗೆಯೋಳು
ಮುಂದಿನಂತೆ ತೋರ್ಬೋದು, ಆದರೆ ಬಾಧಿಸೋದು ಅದು ಬಾಧ ಮಾಡೋದಿಲ್ಲ. ಯಾಕೆ ಆಗ್ತಾ ನೆನಪಾಗ್ತಾ ಜಗತ್ತಿನೊಳಗೆ ಅವನ ತೋರ್ತವ, ಅವನಿಗೆ ಬಾಧ ಮಾಡೋಂಗಿಲ್ಲ ಮುಂದಿನಂತೆ. ಮೊದಲೇ ಗೊತ್ತಿತ್ತು, ಅಕಸ್ಮಾತ್ ನಾನು ಹುಡುಗಾಡಿ ಹೇಳ್ತಿರ್ತೇನೆ, ಯಾರಿಗರೇ ಮನೆಯವರಿಗೆ ಏನರೇ ರೋಗ ದಾರುಣ ರೋಗ ಆಯಿತು, ಡಾಕ್ಟರ್ ಹೇಳಿದರು ಯಾರಿಗೆ ರೋಗಿಗೆಲ್ಲ ಮನೆಯವರಿಗೆ ಹನ್ನೆರಡು ತಿಂಗಳು ಇರ್ತಾರೆ, ಹೆಚ್ಚು ಇರೋಂಗಿಲ್ಲ ಹೇಳಿದರು, ರೋಗಿ ಹೇಳಿದ್ದಿಲ್ಲ ಆಯಿತು ಏನಪ್ಪ ಅದಕ್ಕೆ ದುಃಖ ಆಯ್ತು, ಅವರಿಗೆ ಕೇಳಿದವ್ರಿಗೆ ದುಃಖ ಆಯಿತು, ಆಯಿತು ಮುಂದೆ ಎರಡು ತಿಂಗಳು ಸತ್ತ, ಎರಡು ತಿಂಗಳು ಸತ್ತು ಕೊಡಲಿ ಹೆಂಗೆ ಸತ್ತ ಹಿಂಗಾಯ್ತು ಮಂದಿ ಎಲ್ಲ ಹೇಳ್ತಾರ, ಅವನು ಹೇಳ್ತಾನೆ ಅವನು ಅಂತಾನೆ, ನಂಗೆ ಮೊದಲೇ ಗೊತ್ತಿರ್ತದೆ ಡಾಕ್ಟ್ರೇ ಹೇಳಿದ್ದು ಅವನಿಗೆ ಆ ದುಃಖ ಬರೋಂಗಿಲ್ಲ. ಯಾಕೆ ಇಲ್ತಕ್ಕೆ ಅವ್ನು ಕೇಳ್ಕೊಂಡೆ ಬಂದ ಗೊತ್ತದೆ ಅವ್ನು ಸಾಯಂಬಾದ ಪತ್ತ ಗೊತ್ತದ ಅವನಿಗೆ, ಗೊತ್ತಿಲ್ಲದವ್ರಿಗೆ ಎಷ್ಟು ದುಃಖ ಆಗುತ್ತದೆ ಅಷ್ಟು ಇವನಿಗೆ ಪರಿಣಾಮ ಆಗುವುದಿಲ್ಲ, ಪರಿಣಾಮ ಆಗುವುದಿಲ್ಲ. ಹಂಗೆ ತತ್ವಜ್ಞಾನಿ ಗೊತ್ತಾಗ್ಯದ ಇವನಿಗೆ ಏನಂತ, ಈ ಶರೀರ ಸುಳ್ಳು, ಇದು ಒಂದು ಸೋಲ್ತದ, ಇವು ಕಾಣುವ ವಸ್ತು ಯಾವ ಸತ್ಯ ಅಲ್ಲ ಅಂತಿರೋದ ನಾವು ಗೊತ್ತದ, ಅದು ಬಿಟ್ಟಿದಾಗ ಬರೋಂಗಿಲ್ಲ. ಮತ್ತು ಅವನು ಸೇವೆ ಮಾಡಬೇಕೆ, ಹೋಗಬೇಕು, ಸಾಹಿತ್ಯಕ್ಕೆ ಅವನು ಮಾಡಬೇಕೆ ಅವನಿಗೆ. ಆದರೂ ಸತ್ತ ಮೇಲೆ ಗೊತ್ತಿಲ್ಲದವರಿಗೆ ಎಷ್ಟು ದುಃಖದ ಅಷ್ಟು ದುಃಖ ಇವನಿಗೆ ಆಗುವುದಿಲ್ಲ. ಅದರಂತೆ ಹೇ ಮೈತ್ರ ದೇವಿ, ಈ ಜಗತ್ತು ಏನಪ್ಪ ಅಂತ ಕೇಳಿದರೆ ಅವರಿಗೆ ಪುನಃ ಮೊದಲಿನಂತೆ ಈ ಜಗತ್ತು ತೋರ್ತು. ಪಗೆ ಕೆಟ್ಟು, ಸ್ವಪ್ನಾವಸ್ಥೆ ಭಾವನೆ ಕೆಟ್ಟು, ಪುನಃ ಎಚ್ಚರ ಬೇಕು ಅಂತ ತೋರ್ತಾ ಇಲ್ಲ, ತೋರ್ತಾ ಇಲ್ಲ. ತೋರಿದ್ರೆ ನನಗೆ ಎರಡು ಕೊಟ್ಟರೆ ಲಾಟ್ರಿ ಹೆಚ್ಚಿತ್ತು ಈಗ ಹ್ಯಾಂಗ್ ಮಾಡಿದ್ರೆ ಅಳ್ತಾನೆ, ಏನು ಎಚ್ಚರ ಆಗುತ್ತೆ, ಕನಸಿನಾಗ ಲಾಟ್ರಿ ಹೆಚ್ಚಿತ್ತು ಅಂತ ಕಡಂಗಿಲ್ಲ, ಕನಸಿನಾಗ ಏನಾಗಿತ್ತು ಅಳ್ತಿದ್ದಾವೆ ಎಚ್ಚರ ಬಂದ ಮೇಲೆ ಕೇಳ್ತಾನ, ಈಗ ಹೇಳೋ ಪ್ರಶ್ನೆ ಇಲ್ಲ ನಮಗೆ. ಅದಕ್ಕಂತಾರೆ ಅವರು ಬಗೆಗೆಟ್ಟು, ಭಾವನೆ ಕೆಟ್ಟು, ಪುನಃ ನೆನೆಯೀಗ ಬಗೆಗಳು ತೋರ್ಪತಿರ್ಪಂತೆ, ಸ್ವಪ್ನ ಕೆಟ್ಟು, ಕಲ್ಪನೆಯಿಂದಾದ ಸ್ವಪ್ನವು ಕೆಟ್ಟು, ಆಮೇಲೆ ಎಚ್ಚರ ಆದಮೇಲೆ ನೆನಪು ಆದರೆ ಏನಪ್ಪ ಅಂತ ಕೇಳಿದರೆ ಅವನಿಗೆ ಏನಾದ್ರು ದುಃಖ ಆಗ್ತದೆ ಅನ್ನೋ ಅಂತ ಕೇಳಿದರೆ ಆಗುವುದಿಲ್ಲ. ಬಗೆಯ ತೋರ್ಪಂತೆ ಪುನಃ ಭಾವನೆಯಲ್ಲಿ ಮತ್ತೆ ಹೆಂಗೆ ಹೊಳ್ಳಿ ತೋರ್ತದ ಹಾಗೆ ಜಗವಿದಂತೆಲ್ಲವೂ ಖುಷಿಯಾಗಿ ಬಗೆ ಅಂದ್ರೆ ಹಗೆ ವೈರಿ, ಹಾಂ ಬಗೆ ಅಂದ್ರೆ ವೈ, ಯಾರೋ ಸ್ವಪ್ಪಂದಾಗ ವೈರಿಯಾಗ ಏನನ್ರಿ, ಅಥವಾ ಜಾಗ್ರದಾಗ ಜಗಳ ಆಗ್ಯದನ್ರಿ, ಅಪ್ಪಳು ಬಡದು ಜಾಗ್ರ ಜಗಳ ಬರೋದು ಯಾವ್ರಿ ವೈರಿ, ವೈರತ್ವ ಅದ, ವೈರತ್ವ ಆದ ಮೇಲೆ ಪುನಃ ಆಗ್ಯದ ಖರೆ ಇಬ್ಬರು ಅಪ್ಸತ್ ಆಗ್ಯಾರ ಆಗ್ಯಾರ, ಪರಂತು ಬಂದ್ಕೊಳ್ಳಿ ಮತ್ತು ಆ ವೈರಿ ಹೆಂಗೆ ನೆನಪಾಗುತ್ತದೋ ಅದರಂತೆ ಹೋಗ್ಯದ ಅದರಂತೆ. ಇದು ಈ ಸ್ವಪ್ನ, ಸ್ವಪ್ನ ನೋಡಿದೆ ಪ್ರಪಂಚ, ಆ ಸ್ವಪ್ನ ಏನಪ್ಪ ಅಂತ ಕೇಳಿ ಪುನಃ ನಮ್ಮ ನೆನಪಾದರೆ ಅದೇನು ನಮ್ಮ ದುಃಖ ಸುಖ ಹ್ಯಾಕ್ ಕೊಡೋದಿಲ್ಲ. ಅದರಂತೆ ಕೃತವೈರಿ, ಕೃತವೈರಿ ಅಂದರೆ ವೈರ್ ಆಗ್ಯದ, ವೈರ್ ಆಗ್ಯದ ಬೈದಾನ ಮನಸ್ಸು ಕೆಟ್ಟಾಗ್ಯದ ನಾವು, ಪುನಃ ಮನುಷ್ಯ ಬಂದರೆ ಆ ಬೈಗಳು ನೆನಪಾಕೆ, ಪರಂತು ಅದು ಸತ್ಯ ಏನು ಸತ್ಯ ಇಲ್ಲ, ಅಸತ್ಯ ಆಗ ಕೇವಲ ಭಾವನೆ ಮಾತ್ರ ಅದೇ. ಅದಕ್ಕೆ ಬಗೆಗೆಟ್ಟು ನೆನೆಗ ಬಗೆದೋರುತ್ತಿರುವಂತೆ ಜಗವಿಂತಿದೆಲ್ಲವೂ ಖುಷಿ. ಇದು ಸ್ವಲ್ಪದ್ದು ಅಕ್ಯುರೇಟ್ ದೃಷ್ಟಾಂತ, ಇದಕ್ಕಿಂತಲೂ ಬಗೆಗೆಟ್ಟು ಅನ್ನೋದಕ್ಕಿಂತಲೂ ಸ್ವಪ್ನ ದೃಷ್ಟಾಂತ ಸಕ್ರಟ ತೋರಿದ ಸುಲಭ. ಹಾಗೆ ಹೇಗೆ ತೋರಿದರೂ ಪ್ರತೀತಿಯಾದರೂ ಸುಳ್ಳ ಅಂತ ತಿಳ್ಕೊಂಡ ಮೇಲೆ ಆ ವಸ್ತು ತೋರಿದರು, ಪುನಃ ತೋರಿದರು, ಸ್ಮರಣೆ ಆದರು, ನೋಡಿದರು, ಕೇಳಿದರು ಏನಪ್ಪ ಅಂತ ಕೇಳಿದರು ಅದು ಯಾರು ಸತ್ಯ ಇರಂಗಿಲ್ಲ ಆ ನೋಟ. ಅದರಂತೆ ಏನಪ್ಪ ಅಂದ್ಕೆ ಈ ಜಗತ್ತಾದರೂ ಕೂಡ ನಿನಗೆ ಹೇಳಿದ ತನುತ್ರಯ ಆಮೇಲೆ ಜೀವತ್ರಯ ಅವಸ್ಥಾತ ಕೂಡಿಕೊಂಡ ಈ ಮೂರು ಪ್ರಕಾರದ ಜಗತ್ತು ಮಗುಳೆ, ಮಗುಳೆ ಅಂದರೆ
ಆಮೇಲೆ ಆಮೇಲೆ ಜ್ಞಾನ ಆದ ಮೇಲೆ, ತಿಳುವಳಿಕೆ ಆದ ಮೇಲೆ ಮುಂದಿನ ಪರಿಗಳು ಎಂಬ ಕಾಣಿಪುರು ಎಷ್ಟು ಫಸ್ಟ್ ಹೇಳಿದ್ರು ನೋಡಿ ನಿಜಗಳು. ಜ್ಞಾನ ಆದವನಿಗೆ ಹೆಂಗದಂಗೆ ಕಾಣ್ತಾರೆ, ಈ ಮೈತ್ರದಲ್ಲಿ ಹೆಂಗೆ ಕಾಣ್ಕತ್ತಾಳೆ, ಹೇಗೆ ಕಾಣ್ಕತ್ತಾಳೆ ಅವರಿಗೆ. ಇನ್ನೂ ಆಕೆ ಸತೀನೇ ಅಂತಾರೆ, ಜ್ಞಾನ ಕೂಡ ಕಿತ್ತಿ ಪತಿ ಅಂತಾರೆ. ಈ ಸತಿ ಸತಿನೇ ಅನ್ನಬೇಕು, ಪತಿ ಪತಿನೇ ಅನ್ನಬೇಕು. ಆಯಾ ಬ್ರಹ್ಮ ಬಾಯಿ ಕಡೆ ಹೋಗಿ ಕಡೆ ಅಂತ ಬ್ರಹ್ಮ ಅಡುಗೆ ಮಾಡುವಂತ, ಬ್ರಹ್ಮನ ಅಡುಗೆ ಮಾಡ್ತದೆ ಏನು ಮಾಡೋಂಗಿಲ್ಲ. ಅದೇ ವ್ಯವಹಾರ ಮುನ್ನೀನಂತೆ ನೋಡಿ ಚಂದ ಯಾರು ಏನೋ ಹೆಚ್ಚು ಕಡಿಮೆ ಆಗಿಲ್ಲ, ಮುನ್ನೀನಂತೆ ನಡೀತದೆ. ಅದರ ಮತ್ತು ಮೊದಲಿಗಿಂತ ಜೀವ ಮಾಡ್ತಾರೆ, ಯಾಕೆ ಬ್ರಹ್ಮೇ ಅದನ್ನು ಗೊತ್ತಾಗ್ತಾನೆ. ತಾನು ಜೀವ ಮಾಡಿರ್ತಾರಲ್ಲ ತನ್ನ ಮೇಲಿರ್ಪಂತೆ ಗುರುದೇವ ಅದಾಗ ಭಕ್ತಿ. ಈಗ ಹೆಂಡತಿಗೆ ಹೆಣ್ಣು ಚೆನ್ನಾಗಿಲ್ಲ, ನಾನೇ ಬ್ರಹ್ಮ ಎಲ್ಲ ಬ್ರಹ್ಮೆ ಅದು ಬ್ರಹ್ಮ ಒಂದು ಜೀವ ಇರ್ತಾರೆ ಜಗತ್ತಾಗಿರಲಿ. ಯಾಕೆ ಪ್ರಶ್ನೆಯೂ ಬರೋಂಗಿಲ್ಲ, ಅನ್ಯವನ್ನು ಕಂಡ್ರೆ ಜಗಳ ಬರ್ತಾರಲ್ರಿ. ಅದಕ್ಕೆ ಮಹಾತ್ಮರು ತತ್ಪುರುಷರು ಯಾಕೆ ಎಲ್ಲನೂ ಒಂದೇ ಅಂತ ನೋಡಂಗಲ್ಲರು. ಜಗವೆಂದುಡಂತಾನೆ ಜಗದೀಶ ಅಂತಾನೆ ಜಗದಾತ್ಮರೆಲ್ಲವೂ ತಾನೆ. ಅದ ಹೊಡೆದವನ ಬೈದವನ ಎಲ್ಲ ನಮ್ಮವರೇ ಹೆಂಗದು ನೋಡ್ಕೊಂಡಿದ್ದಾನೆ. ಅದಕ್ಕಂತಾರೆ ಅವರು ಇಲ್ಲಿ ಅವರು ಮುಂದಿನ ಪರಿಯೋಗಳು ಕಾಣಿಪುದು ಹೌದಲ್ರಿ. ತನ್ನ ಬಗೆಯವಳು ಭಾವಿಸದಿಯದು, ಇದು ಈ ಬಗೆ ಏನದ ಕಲ್ಪನೆ ಜಗದಾದಿಗಳ ಕಲ್ಪನೆ ಅದು ಬಹಳ ಆತ್ಮನಿಗೆ ಮಾಡುವುದಿಲ್ಲ ಮಾಡೋಂಗಿಲ್ಲ ಅಂತ ತತ್ವಜ್ಞಾನ ಆದ ಕೂಡಲೇ ಎಲ್ಲ ಹೋಗಂಗಿಲ್ಲ ಅದು ಹೋಗಂಗಿಲ್ಲ. ಯಾರು ಜಗತ್ತಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಪರಮಾತ್ಮನ ಸೃಷ್ಟಿಗೆ ಜೀವನಿಗೆ ಏನೂ ಮಾಡುವ ಅಧಿಕಾರ ಅದರಾಗಿ ಇಲ್ಲ. ಗೋಧಿಗೆ ನೀ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ನೀನು ಶಾಮಿಗೆ ಮಾಡು, ಮರಗುಳಿಗೆ ಮಾಡು, ಚಪಾತಿ ಮಾಡು, ಬೇಕಾದ್ರೆ ಮಾಡ್ತೀವಿ ಮಾಡಿ. ಗೋಧಿ ಏನು ನೀವು ಮಾಡೋಕ್ಕೆ ಬರೋಂಗಿಲ್ಲ, ಅದು ಈಶ್ವರ ಸೃಷ್ಟಿಗೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಹೌದಲ್ಲ ಕಬ್ಬಿಣ ಪರಮಾತ್ಮ ಮಾಡೇನು ಒಮ್ಮೆ ಹುಟ್ಟಿಸ್ತಾನೆ. ನೀ ಆ ಕಬ್ಬಿಣದಾಗ ನೀ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಆದರೆ ಏನು ಬಾರ ಮಾಡಿ ಕಿಟಕಿ ಮಾಡಿ ಏನು ಮಾಡ್ತೀವಿ, ರೈಲ್ವೆ ಮಾಡಿ ಏನು ಮಾಡಿ ನೀನು ಬಿಟ್ಟದು. ಅವನು ಸೃಷ್ಟಿಯಾಗ ನೀನು ಮಾಡೋಕ್ಕೆ ಏನೂ ಅಧಿಕಾರ. ಆ ಹೆಣ್ಣಿನೊಳಗೆ ಹೆಣ್ಣು ತೆಗೆದು ಕಲ್ಪ ಮಾಡಿದ್ದೆ ನೀವು ಕಲ್ಪ ಬೇಕಾದ ಮಾಡ್ಕೊಳ್ಳಿ ನೀನು ಬಿಟ್ಟು ನಿನಗೆ ವಸ್ತುವು ಏನು ಮಾಡೋಕ್ಕೆ ಬರೋಂಗಿಲ್ಲ. ಅದು ಈಶ್ವರ ಸೃಷ್ಟಿ ಜೀವ ಸೃಷ್ಟಿ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ವಿನ ಈಶ್ವರ ಸೃಷ್ಟಿಯನ್ನು ಯಾವನಿಗೂ ಪರಮಾತ್ಮ ಅಧಿಕಾರ ಕೊಟ್ಟಿಲ್ಲ ಕೊಡಂಗಿಲ್ಲ. ನೇಮ ನೀವೇನು ಮಾಡ್ಕೋಬೇಕು, ನಿಮ್ಮ ಸೃಷ್ಟಿ ನೀವು ಮಾಡಿಕೊಡಿ, ಏನು ಮಾಡ್ಕೊ ಕಲ್ಲೋದಕ್ಕೆ ನಿಮ್ಮ ಮಣ್ಣು ಯಾರು ಬೇಡ ಮಾಡ್ಕೊ. ಇದಕ್ಕೆ ಸ್ಪೀಕರ್ ಎತ್ತಿ ಮತ್ತೆ ಹೆಸರು ಹುಡುಕಿಟ್ಕೋ ನನಗೇನು ಬೇಡ. ಪರಂತು ಈಶ್ವರ ಸೃಷ್ಟಿಯಲ್ಲ ಟ್ರೆಸ್ಪಾಸಸ್ಸು ಇದು ಪ್ರೊಸಿಕ್ಯೂಟೆಡ್. ಈಶ್ವರ ಸೃಷ್ಟಿಗಳು ಯಾವಾಗ ಯಾಕಂದ್ರೆ ಶಿಕ್ಷೆಗೊಳಗಾಗುತ್ತಾರೆ, ಆಗ ಮಾಡೋಕ್ಕೆ ಅಧಿಕಾರ ಯಾರಿಗಿಲ್ಲ. ಅದಕ್ಕೆ ಹೇಳಿದ್ರೆ ಅವರು ಇದು ಜೀವ ಕೇವಲ ತನ್ನ ಭಾವನೆ ಕಲ್ಪನೆಯಿಂದ ಆಗಿತ್ತು. ನಿನ್ನ ಕಲ್ಪನೆ ಕಟ್ಕೋಬಹುದು, ನಿನ್ನ ಕಲ್ಪನೆ ಪಡ್ಕೋಬಹುದು, ಮುಂದಿನ ಪರಿಯೋಳು ಕಾಣಿಬೋದು, ಅದನ್ನು ನೀ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಬಗೆಯವರು ಭಾವಿಸಲಿಯದು ಅದಪ್ಪ ಅಂದ್ರೆ ಈ ಬಗೆ ಏನದ ಅದು ಭಾಗ ಮಾಡಂಗಿಲ್ಲ. ಕಲ್ಪ ಆಗಲಿಲ್ಲ ಕಲ್ಪ ಆಗಲಿ ಅದು ಏನು ಉಳಿಯಂಗಿಲ್ಲ. ಸದಾ ಸತ್ಯವೇ ನಿನಗೆ ಅನುಭವ ಬರ್ತದೆ. ಮತ್ತು ಇದೆಲ್ಲ ಹೇಳ್ತೀರಿ ನಿಮಗೆ ದುಃಖ ಅದ ಅಲ್ರಿ, ದುಃಖದ ಜನ್ಮದ ಮರಣದ ಇದೆಲ್ಲ ಆಗತ್ತೆವಲ್ಲ ಆಗ್ತವ ಅದಕ್ಕ ತೋರ್ತವ. ಪರಂತು ನಿನಗೆ ಸಂಬಂಧ ಹೇಗೆ ಕನಸಿನ ಹಾನಿ ಲಾಭವು ಎಚ್ಚರ ಆದವನಿಗೆ ಏನು ಆಗ್ತದೆ ಸಂಬಂಧದ ಏನು ಇಲ್ಲ. ಕನಸಿನ ಸುಖವೇ ಅವನಿಗೆ ಸಂಬಂಧ ಇಲ್ಲ, ಕನಸಿನ ದುಃಖವೂ ನಿಮಗೆ ಸಂಬಂಧ ಇಲ್ಲ. ಅಲ್ಲೇ ಕನಸನಾಗಿ ಹೇಳ್ತಾನೆ ಕನಸನಾಗಿ ನಗುತ್ತಾನೆ, ಎಚ್ಚರ ಆಗ್ಬೇಕಾದ ಸಂಬಂಧ ಇಲ್ಲ. ಅದಕ್ಕೆ ಒಂದು ಇಲ್ರಿ ಮತ್ತು ಬಂಧನ ಏನು ಬಂಧನ ಇಲ್ಲ ಏನು ದೃಷ್ಟಾಂತ ಕೊಟ್ಟರು ನಿಗಳ ಬಂಧನ. ಕನಸನಾಗ ಇವ ಏನೋ ಏನಪ್ಪ ಅಂದ್ರೆ ಅಪರಾಧ ಮಾಡಿದ್ದ ಪೊಲೀಸರು ಕರ್ಕೊಂಡು ಹೋಯ್ದಿವ ಕೈಯ ಕಾಲ ಪಟ್ಟನೆ ಕಟ್ಟಿದ್ರು ಒಂದರ್ಥ. ಇವ ಮನೆಯಾಗಿದ್ದ
ಕಳ್ಳರು ಬಂದರು, ರೊಕ್ಕ ತೊಗೊಂಡು ಹೋಗಿ ಇವ್ರ ಕೈಯ ಕಾಲ ಕಟ್ಟಿ ಏನಪ್ಪ ಅಂತ ಕೇಳಿ ಬಾಯಾಗ ಅವ್ರಿಗೆ ತುಂಬಿದ್ರು. ಯಾರಿಗೆ ಗೋಡೆ ಹೋಗ್ತೇನೆ, ಅವನಿಗೆ ಗೋಡೆ ಕಟ್ಟಿಲ್ಲ, ಮುಟ್ಕೊಂಡಿಟ್ಟು ಹೋದ್ರು ಸಿದ್ಧ ಚರಿತ್ರೆ. ಅವನು ಬಾಯಾಗ ತುಂಬಿದ್ರು, ಕಟ್ಟಿಕೊಂಡು ಹೋದ್ರು. ನಿಗಳು ಬಂದಾನು ಬಿಡಿಸ್ಕೊಳಕ್ಕೆ ಬರಲಾಗುತ್ತೆ, ನಿಗಳು ಬಂದಾನು ಅಂತಾರೆ. ಯಾರೇ ಬಂದು ಬಿಡಿಸೋರೇ ಬಿಡಿಸ್ಬೇಕು, ಅದಕ್ಕೆ ನಿಗಳು ಬಂದಾನ. ಅದು ತಾನೇ ಕಟ್ಕೊಡೋದಲ್ಲ, ಇದು ತಾನೇ ಬಿಡಿಸ್ಕೊಳಕ್ಕೂ ಬರೋಂಗಿಲ್ಲ ಅಂತ ಕನಸಿನೊಳಗೆ ಯಾವುದಾದರೂ ಬಂಧನ ಆದರೆ ಅವಾಗ ದುಃಖ ಪಟ್ಟಿರಬೇಕು, ಕಷ್ಟ ಇರಬೇಕು, ಚೀರಿರಬೇಕು, ಎರಡಿರಬೇಕು. ಪರಂತು ಎಚ್ಚರ ಆದ ಮೇಲೆ ಏನು ಸಂಬಂಧ ಅಲ್ಲಪ್ಪ, ಎಚ್ಚರ ಹೇಗೆ ಮುಟ್ಟು ನೋಡ್ತೀನಂತ ಕಾಯಿಗೆಲ್ಲ ಕಾಲಿಗೆಲ್ಲ ಗಾಯಿ ಬಿದ್ದವನು ಅಲ್ಲ, ಕನಸನಾಗ ಕಟ್ಟುದು ಕನಸನಾಗ ಹೊಡೆದು ಮನೆ ಮುಟ್ಟು ನೋಡ್ತಿಲ್ಲ ಪೆಟ್ಟ ಏನಿಲ್ಲ. ಕನಸಿನ ನಿಗಳ ಬಂಧನ ಎಚ್ಚರ ಆದವನಿಗೆ ಹೇಗೆ ಸಂಬಂಧ ಇಲ್ಲವೋ ಅದರಂತೆ ಭ್ರಾಂತಿಯಿಂದ ಅಜ್ಞಾನಿಯಿಂದ ತೋರ್ತಕ್ಕಂಥ ಇವೆಲ್ಲ ನಾಮರೂಪಾತ್ಮಕ ಜಗತ್ತಿನ ವ್ಯವಹಾರಗಳು ಆತ್ಮಜ್ಞಾನಿಗೆ ಅಥವಾ ಬ್ರಹ್ಮಕ್ಕೆ ಅಥವಾ ಆತ್ಮಕ್ಕೆ ಚೇತನಕ್ಕೆ ಇವು ಯಾವ ಸಂಬಂಧ ಕೂಡ ಇಲ್ಲ. ಕನಸಿನ ನಿಗಳ ಬಂಧನವು ಎಚ್ಚತ್ತು ಅರಿದನು ಇನಿತು ಬಾಧಿಸದೆ ಕಾಣಿಸುವಂತೆ. ಕನಸಿನಲ್ಲಿ ಆಗಿರ್ತಕ್ಕಂಥ ಜಬರ್ದಸ್ತ್ ಬಂಧನ, ಚಲಿಸಲಿಕ್ಕೆ ಬಾರದಂತೆ ಬಂಧನ. ಕೈಯ ಕೆಲಸ ಏನು ಮಾಡ್ಲಿಕ್ಕೆ ಉಣ್ಬೇಕನು, ಒಂದು ಒಂದು ಮಾಡಕ್ಕೆ ಹುಡ್ಕೋಬೇಕಂದ್ರೂ ಮಾಡಕ್ಕೆ ಬರ ಕ್ರಿಯಾನೆ ಪ್ರತಿಬಂಧ ಕೈ ನಡಿಬೇಕು, ಕಾಲು ಮಾಡಿಸೋದು ಒಳಗೆಲ್ಲ ಪೂರ ಕಟ್ಬಿಟ್ರು. ಅದಕ್ಕೆ ನಿಗಳು ಬಂಧನ ಅಂತ ಏನು, ಯಾವ ಕ್ರಿಯೆ ಅವು ಮಾಡೋಕ್ಕೆ ಬರೋಂಗಿಲ್ಲ, ಅದಕ್ಕೆ ನಿಗಳು ಬಂಧನ. ಕಣ್ಣು ಹಿಂಗೆ ಪಟ್ಟಿ ಕಟ್ಟಿದ್ರೆ ನೋಡೋಕ್ಕೆ ಬರೋಂಗಿಲ್ಲ, ಇದಕ್ಕೆ ನಿಗಳು ಬಂಧನ. ಕ್ರಿಯಾ ವಿರಹಿತ ಮಾಡಿರಬೇಕು ಅಂತಹ ಜಬರ್ದಸ್ತ್ ಬಂಧನ ಏನಪ್ಪ ಕನಸಿನಲ್ಲಿ ಆಗಿತ್ತು ಅಂದರೆ ಯಾಚರ ಆದ ಮೇಲೆ ಅದೇ ಏನು ಏನೂ ಇಲ್ಲ ಅವನಿಗೆ, ಅದು ಅವನ ಕಲ್ಪನೆ, ಅದ ಕನಸದ ಕಲ್ಪನೆ ಅದ. ಅದು ಆದರೆ ಎಚ್ಚರ ಆದವನಿಗೆ ಏನೂ ಅದರಿಂದ ಬಾಧ ಆಗೋದಿಲ್ಲ. ಹೊಡೆದಿದ್ರು ಕಾಲು ಮುರಿದ ಏನು ಎದ್ದುಕೊಂಡು ಕಾಲು ಮುರಿದಿರ್ತಾರೆ, ಮುರಿದಿರಂಗಿಲ್ಲ, ಏನಾಗಿರಂಗಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಕನಸಿನ ನಿಗಳ ಬಂಧನ ಎಚ್ಚತ್ತು ಅರಿದನು ಎಚ್ಚರ ಆದವನಿಗೆ ಎಚ್ಚರ ಆದವನಿಗೆ ಇಲ್ಲಿ ಅರಿದನು ಅರಿವಿನೆಚ್ಚರನಾದವನು ಅಲ್ಲಿ ಕನಸಿನಂತ ಎಚ್ಚರ ಆದವನು ಇಲ್ಲಿ ಅರಿವಿನೆಚ್ಚರ ಆದವನು. ಯಾರ ಕನಸಿನ ಎಚ್ಚರ ಆದವನಿಗೆ ಆ ನಿಗಳ ಬಂಧನದ ಸಂಪರ್ಕ ಇರುವುದಿಲ್ಲ. ಓಹ್, ಅದರಂತೆ ಅರಿವಿನೆಚ್ಚರನಾದವನಿಗೆ ಈ ಪ್ರಪಂಚತ್ರಯದ ಅವಸ್ಥಾತ್ರಯದ ತಂತ್ರದ ಏನು ಸಂಬಂಧ ಅವನಿಗೆ ಇರುವುದಿಲ್ಲ. ಕನಸಿನ ನಿಗಳ ಬಂಧನ ಎಚ್ಚತ್ತು ಅರಿದವರು ಇನಿತು ಬಾಧಿಸದೆ, ಇನಿತು ಅಂದರೆ ಕಿಂಚಿತ್ ಮಾತ್ರವಾದರೂ ಅಲ್ಪವಾದರೂ ಸ್ವಲ್ಪವಾದರೂ ಏನಪ್ಪ ಅಂದರೆ ಬಾಧಿಸದೆ ಕಾಣಿಸುವಂತೆ, ಬಾಧಿಸದೆ ದುಃಖ ಕೊಡದೆ, ಪರಿಣಾಮವನ್ನು ಬೀರದೆ. ಅದೇನು ಪರಿಣಾಮ ಆಗಲಿಲ್ಲ, ಅದೇನು ಕಷ್ಟ ಕೊಡಲಿಲ್ಲ, ಅದೇನು ಸುಖ ಕೊಡಲಿಲ್ಲ, ಅದು ಹೇಗೆ ತೋರುತ್ತದೆಯೋ, ಬಾಧಿಸದೆ ಕಾಣಿಸುವಂತೆ ಅದು ಹೇಗೆ ತೋರುತ್ತದೆಯೋ, ಪ್ರತೀತಿಯಾಗುತ್ತದೆಯೋ, ಎಲ್ಲಿ ನೆನಸಿನ ನಿಖಿಳ ಅದರಂತೆಯೇ ನೆನಸಿನ ನಿಖಿಳ ಪ್ರಪಂಚವು ಸ್ವಪ್ನದಲ್ಲಿ ಆಗಿರತಕ್ಕಂಥ ಸಮಸ್ತ ವ್ಯವಹಾರಗಳು ಎಚ್ಚರನಾದವನಿಗೆ ಹೇಗೆ ಸಂಬಂಧವಿಲ್ಲವೋ ಹಾಗೆ ಈ ಎಚ್ಚರ ಈ ಜಾಗೃತ ಪ್ರಪಂಚದಿಂದ ನಾನು ಹುಟ್ಟುವನು ಸಾಯುವನು ಅನ್ನುವಂಥ ಪ್ರಪಂಚದಿಂದ ಯಾವ ಇದರಿಂದ ಎಚ್ಚರಾಗುವನು ನೆನಸಿನ ನೆಪ ನಿಖಿಳ ಪ್ರಪಂಚದ ಪರಿಗಳು ತನಗೆ ತೋರಿಸಲು ಬಾಧಕವಿಲ್ಲ. ನೆನಸಿನ ನಿಖಿಳ ಪ್ರಪಂಚವು ನೆನಸಿನ ಅಂದರೆ ಜಾಗೃತ ಈ ಸಮಸ್ತ ಪ್ರಪಂಚವು ಹೇಗೆ ಸ್ವಪ್ನ ಪ್ರಪಂಚ ಎಚ್ಚರಕ್ಕೆ ಬಂದ ಮೇಲೆ ಕಿಂಚಿನ ಮಾತ್ರವಾದರೂ ಕೂಡ ಅದರ ಏನಪ್ಪ ಪ್ರಭಾವ ಅದರ ಪ್ರಯೋಜನ ಹೇಗೆ ಇರುವುದಿಲ್ಲವೋ ಅದರಂತೆ ಈ ಎಚ್ಚರ ಪ್ರಪಂಚವು ನೆನಸಿನ ಏನಪ್ಪ ಅಂದರೆ ಈ ನಿಖಿಳ ಪ್ರಪಂಚವು ಈ ಎಚ್ಚರದ ಸಮಸ್ತ ಪ್ರಪಂಚವು ಇದು
ಬಾಧಕವೇ ಅಲ್ಲ. ತನಗೆ ತೋರ್ಪು ಎಚ್ಚರ ಪ್ರಪಂಚವು ಇದು ಬಾಧಕವೇ ಅಲ್ಲ. ಯಾವುದೇ ಈ ಎಚ್ಚರ ಪ್ರಪಂಚ ಕೂಡ ಈ ನಿಖಿಳ ನೆನಸಿನ ನಿಖಿಳ ಪ್ರಪಂಚವು ಆ ಪರಿಗಳು ಕನಸಿನ ಪರಿಗಳು ಇದು ತೋರ್ತದಲ್ಲ ಇದು ಬಾಧಕವೇ ಅಲ್ಲ. ಇದು ತೋರಿದ ಹೇಗೆ ಕನಸಿನ ಪ್ರಪಂಚ ಎಚ್ಚರಾದ ಕೂಡಲೇ ನೆನಪಿನೊಳಗೆ ತೋರಿದರೂ ಹೆಂಗೆ ಬಾಧಕ ಇಲ್ಲ, ಹಾಗೆ ಈ ಪ್ರಪಂಚನೂ ಕೂಡ ಯಾವಾಗ ಅರಿವಿನ ಎಚ್ಚರ ಅವನಿಗಾಗುತ್ತದೆ, ಯಾವಾಗ ಸೋಹಂ ನೆನಪಾದಿಕಳೆ ಶಿವಹಂ ಅಂತಾನೆ ಆ ಎಚ್ಚರದೊಳಗೆ ಅರಿವಿನ ಎಚ್ಚರದೊಳಗೆ ಇದು ಕೂಡ ಏನಪ್ಪ ಅಂತಂದ್ರೆ ಬಾಧೆ ಹೊಂದಲಾರ್ದೆ ಆಗಲಾರ್ದೆ ನಮಗೆ ತೋರ್ಲಿಲ್ಲ ನಮಗೇನಕ್ಕ ಕನಸಿನ ಎಚ್ಚರ ತೋರೇ ಅದ ಹಂಗೆ ಜ್ಞಾನ ಆಗೋ ತೋರ್ಲಿ ನಮಗೇನಾಗ್ತದೆ ಏನು ಸಂಬಂಧ ಆಗೋದಿಲ್ಲ. ಅದಕ್ಕೇನಪ್ಪ ಅಂದ್ರೆ ನಾವ್ಯಾವ ಅದ್ರ ಬಗ್ಗೆ ಚಿಂತೆ ಮಾಡೋ ಜರುಗುತ್ತೆ. ಅದು ತನ್ನಿಂದವೇ ತಾನೇ ಕೆಡುವುದು ಏನಪ್ಪ ಮತ್ತೆ ಹಂಗೆ ತೋರಾಕತ್ರ ಸುಮ್ಮನೆ ಹಾಕೊಂಡಿರ್ತೀರಿ ಸುಮ್ಮನೆ ಹಾಕೊಂಡಿರ್ತೀವಿ. ಈಗ ಹಾವು ಬಂದರೆ ಎದ್ದು ಓಡಬೇಕಿಲ್ಲ ನನಗೆ ಕೊಡೋದು ಓಡಬೇಕ ಅವ್ರ ಹಾವು ಬಂದರೆ ಎದ್ದು ಓಡಬೇಕಪ್ಪ. ಕರೆ ಹಾಕಿದ್ದಿಲ್ಲ ಕಾಗದ ಹಾಕಿದ್ರೆ ಕಾಗದ ಹಾಕಿದ್ರೆ ಓಡ್ತಿ ಓಡಂಗಿಲ್ಲ ಕರೆ ಹಾಕಿದ್ರೆ ಓಡ್ತ ಮನುಷ್ಯ. ಇದು ಹಾವು ಕರೆನೇ ಇಲ್ಲ ಇದು ಬ್ರಹ್ಮಾತ್ಮಕ ಅದ ಹಾಗಾದಂತ ಹೇಳಿದ್ರು ಬ್ರಹ್ಮಾತ್ಮಕ ಅದ ಏನು ಇದಕ್ಕೆ ಇದಕ್ಕೆ ಸಾಧಕನೂ ಇಲ್ಲ ವಾದಕನೂ ಇಲ್ಲ ಯಾಕೆ ಯಾಕೆ ಕಷ್ಟಪಡ್ತೀ ಅಂತ ಜರುತ್ತದೆ. ಅದಕ್ಕೆ ಎಂತ ಬರೋದಪ್ಪ ಇದು ಏನು ಮತ್ತೆ ಮತ್ತೆ ಹ್ಯಾಂಗ ಮಾಡ್ಬೇಕು ನೀವು ಸೋಂಕು ಕೊಡು ಸೋಂಕು ಕೊಡು ಮೋಟ್ ಬರೋದ ಕಳೆ ತೊರಾಗತ್ತೆ ಅಂತ ತೊಗೋತಾರೆ ಸ್ವಲ್ಪ ನಿಂದರು 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 ಬ್ಯಾಟ್ರಿ ಇಟ್ಟು ಹಚ್ಚು ಯಾವ ಥರ ಹೋಗ್ತಾರೆ ಸ್ವಲ್ಪ ಕಲ್ಲು ಒಂದು ಕಲ್ಲು ಹಾಕಿ ಒಂದು ಸಣ್ಣ ಚೂರು ಹಾಕಿ ಗೊತ್ತಾಗದಾಗ ನೀ ಯಾಕೆ ಗಡ್ಬಡ್ ಮಾಡ್ತೀಯ ಅಂತಲ್ಲ ಅದು ಅದು ಆ ಹಾವ ಕೆಡ್ಸಕ್ಕೆ ಏನು ಮಾಡೋದು ಗೊತ್ತಿಲ್ಲ. ಅದು ಅದು ಸತ್ಯ ಇದ್ರೆ ಏನಾರ ಮಾಡಬೇಕು ಸುಳ್ಳದಕ್ಕೆ ಏನು ಮಾಡಬೇಕು ಸುಳ್ಳದಕ್ಕೆ ಏನು ಮಾಡೋದು ಸೋಮನೆ ಸ್ವಲ್ಪ ತನ್ನಿಂದ ತಾನೇ ಕೆಡುವುದು. ಯಾಕೆ ಅದರದ್ದು ಉಪಾದಾನ ಕಾರಣನೇ ಸುಳ್ಳದಪ್ಪ ಉಪಾದಾನ ಕಾರಣ ಸುಳ್ಳದ ಕಾರ್ಯ ಸತ್ತಿರ್ತದ ಇದು ಅವಿದ್ಯೆಯ ಹೌದು ಇದು ಅಜ್ಞಾನದ ತಪ್ಪು ತಿಳುವಳಿಕೆ ಅಂತಾಗ್ಯದ. ಸ್ವಲ್ಪ ನಿಂದರು ಗಾಳಿಯಲ್ಲಿ ಬೀಸಲಿ ಸೂರ್ಯರು ಬರಲಿ ಬೆಳಕರು ಬರಲಿ ಹೋಗ್ತದ ಅದು ಗಾಳಿ ಬೀಸ್ತಂದ್ರೆ ಹಗಾಡಿ ಗಾಡಿ ಹೋಗ್ತದೆ ಸ್ವಲ್ಪ ಬೆಳಕು ಬಂತಂದ್ರೆ ಹೋಗ್ತದೆ. ಈಗೇನಪ್ಪ ಸೂರ್ಯನ ಬಿಸಿಲು ಬಿದ್ದ ತಿಳ್ಕೊಂಡು ಚಿಕ್ಕ ನಿಮ್ಗೆ ಮಿಂಚಕೈತೆ ಮಾಡಬಾರ್ದು ಹೋಗ್ತದ ಅದೇ ಇರ್ತದೆ ಏನದು ಅದು ಅವಿದ್ಯಾತ್ಮಕಬಹುದು ತಪ್ಪು ತಿಳುವಳಿಕೆಯಿಂದ ಆಗಿರುವುದು ಅದು ಇಲ್ಲದ ಲೋಕವನ್ನು ಉಂಟೆರಿಸುವುದು ಆಗಿರುವುದು. ಸುಮ್ಮನೆ ಯಾಕೆ ಗದ್ದಲ ಮಾಡ್ತೇನೆ ನೀವು ಅದಕ್ಕೆ ಹೇಳಿದ್ರು ಅವರು ಇದೇನು ಮಾಡಬೇಡ ಅದು ಅಂದ್ರೆ ಈ ಪ್ರಪಂಚವು ಕನಸಿನ ಪ್ರಪಂಚವು ಅದು ತೋರ ಕನಸು ಕಟ್ಟಿಸೋಕೆ ಏನು ಪ್ರಯತ್ನ ಮಾಡಿದ್ರು ನೀವು ತಾನೇ ಕೆಟ್ಟೋಗಿದ್ದು 5 ನಿಮಿಷ 6 ನಿಮಿಷ ಏನು ಸ್ವಲ್ಪ ಬಿಡ್ತು ತಾನೇ ಕೆಟ್ಟೋಗಿದ್ರು ನಾವು ಯಾರೂ ಪ್ರಯತ್ನ ಮಾಡಿಲ್ಲ ಅದಕ್ಕೆ ಕನಸು ಕಟ್ಟಿಸ್ಬೇಕಂತ ಮಾಡಿಲ್ಲ ಕೆಟ್ಟದಿಲ್ಲ ಹೆಂಗೆ ತನ್ನಿಂದ ತಾನೇ ಕಡು ಅಂತ ಹೇಳ್ತಾರೆ. ಅದು ತನ್ನಿಂದ ತಾನೇ ಕಡುವುದು ಯಾಕೆ ಇಲ್ಲಿ ಇಲ್ಲದ್ದು ತೋರೆ ಅವಿದ್ಯೆಯಿಂದಲೂ ಏನಪ್ಪ ಅಂದ್ರೆ ತೋರೆ ಅದ ಅವಿದ್ಯೆ ಅದು ವಾಸನಾ ಪದವಾಗಿ ವಾಸನಾ ಸಂಸ್ಕಾರ ಹಗಲು ಮಾಡಿದ ಸಂಸ್ಕಾರ ಹೆಂಗೆ ಸ್ವಲ್ಪ ತೋರ್ತದೆ ಹಾಗೆ ಅಜ್ಞಾನದ ವಾಸನಾದ ಭ್ರಮದಿಂದ ಹೇಳಿಬಂದ್ರಿಂದ ಅಜ್ಞಾನ ಅಜ್ಞಾನದಿಂದ ಭ್ರಮ ಭ್ರಮದಿಂದ ಇವೆಲ್ಲ ನಾನು ನಾನು ಅಂತ ಅಂತ ಹಿಂದೆ ಹೇಳಬಂದ. ಇದಕ್ಕೆ ಮೂಲ ಕಾರಣ ಏನದ ಭ್ರಮ ಅದಕ್ಕಿಂತ ಮೂಲ ಕಾರಣ ಏನದ ಅಜ್ಞಾನ ಇದು ಇಲ್ಲದ್ದರಿಂದ ತಯಾರಾಗಿದೆ ಇದ್ದದ್ದು ಏನೂ ಇಲ್ಲ
ಕಲ್ಪನಾ ತಯಾರಿ ಬಗೆ ಇದ್ದರೆ ಬಗೆಗೆಟ್ಟು ಏನಿಲ್ಲ, ಏನು ಮಾಡಕ್ಕೆ ಹೋಗ್ಬೇಡಿ, ನೀನು ಸುಮ್ಮನಿರು, ತಾನೇ 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 ಕೆಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಅದರವರು ಹೇಗೆ ಕನಸು ತಾನೇ ಕೆಡುವಂತೆ, ತನ್ನಿಂದ ತಾನೇ ಕೆಡುವುದು ಅವಿದ್ಯೆಯಿಂದ ಒದಗಿದ ವಾಸನ ಪದವಾಗಿ. ಎದುರಿಂದ ತೆಗೆದಿದ್ದು ಅವಿದ್ಯೆಯಿಂದ, ಏನಪ್ಪ ಅಂದ್ರೆ ವಾಸನ ಮೂಲಕವಾಗಿ ಅದು ಏನಾಗಿರ ಅಂದ್ರೆ ಭ್ರಮ ಮೂಲಕವಾಗಿ, ಅವಿದ್ಯೆಯಿಂದ ಭ್ರಮ ಮೂಲಕವಾಗಿ ಇದು ತೋರಿಸುವುದರಿಂದ ಅದು ಏನಾಗ್ತದೆ, ಅವಿದ್ಯೆಯೇ ಸುಳ್ಳದು, ಅದರ ಕಾರ್ಯ ಅದನ್ನು ಸುಳ್ಳೇ ಆಗ್ತದೆ. ಆದ್ದರಿಂದ ಏನಪ್ಪ ಅಂದ್ರೆ ಅದು ತನ್ನೋಳು ಉರೆ ಕೆಟ್ಟು ಹೋಗಲು, ಅದು ಅವಿದ್ಯೆ ತನ್ನೋಳು ತಾನೇ ಯಾವಾಗ ಕೆಟ್ಟು ಹೋಗ್ತದೆ. ಅರ್ಥ ಏನು ಹೇಳ್ಕೊಂತಾರೆ ಅವರು, ಇದೆಲ್ಲವೂ ಅವಿದ್ಯೆಯ ಮೂಲಕವಾಗಿ ಭ್ರಮದಿಂದ ತೋರಿದಂತಹದ್ದು. ಈ ಭ್ರಮ ಹೋಯಿತು ಅಂತಂದ್ರೆ ಎಲ್ಲರೂ ಕೂಡ ಏನಪ್ಪ ಉರೆ ಕೆಟ್ಟು ಹೋಗ್ತದೆ, ಅಂದರೆ ಪುನಃ ಮತ್ತೊಮ್ಮೆ ಪ್ರತೀತಿಯಾಗಲಾರದಂತೆ ಕೆಟ್ಟು ಹೋಗ್ತದೆ. ಉರೆ ಕೆಟ್ಟು ಅಂದ್ರೆ ಪುನಃ ಮತ್ತೊಮ್ಮೆ ಪ್ರತೀತಿ ಆಗುವುದಿಲ್ಲ. ಹೆಂಗೆ ಸ್ವಪ್ನ ಕೆಟ್ಟೋದು ಪುನಃ ಮತ್ತೆ ಸ್ವಪ್ನ ಬೀಳಂಗಿಲ್ಲ, ಅಂಥದ್ದೇ ಸ್ವಪ್ನ ಬೀಳಂಗಿಲ್ಲ, ಭಾಳ ಕಠಿಣ. ಅದಕ್ಕೆ ನಿರ್ನಿಮಿತ್ತವೇ ತುರ್ಪ ಕನಸಿಗಣೆಯಾಗಿ ಅಂತ ಹೇಳಿದವರು. ಆದ್ದರಿಂದ ಇದು ಏನದ ಅಂತ ಕೇಳಿದರೆ ಉರೆ ಕೆಟ್ಟು ಹೋಗುವುದಾಗಿ ಅಂದರೆ ಅತ್ಯಂತ ನಿವೃತ್ತಿ. ಏನಂದರೆ ಅತ್ಯಂತ ನಿವೃತ್ತಿ ಆಗ್ತದೆ, ಇದು ಪುನಃ ಮತ್ತೊಮ್ಮೆ ಭಾಸವಾಗಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ತತ್ವಜ್ಞಾನ ಆಗಿ ಆ ಅಜ್ಞಾನ ಸಮಸ್ತಕ್ಕೆ ಮೂಲ ಕಾರಣವಾದ ಸ್ವರೂಪದ ಅಜ್ಞಾನ ನಷ್ಟ ಆಯಿತು ಅಂದರೆ ಪುನಃ ಮತ್ತೊಮ್ಮೆ ಸ್ವರೂಪ ವಿಸ್ಮೃತಿ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ, ಅವನು ತಾನೇ ತಾನಾಗಿರ್ತಕ್ಕಂಥವನಲ್ಲಿ ಸ್ವರೂಪ ವಿಸ್ಮೃತಿ ಬರುವುದಿಲ್ಲ. ಅದಕ್ಕೆ ಉರೆ ಕೆಟ್ಟು ಹೋಗಲು ಅದು ಪೂರ ಅವಿದ್ಯ, ತನ್ನಿರ್ಮಿತ ಭ್ರಮ, ತನ್ನಿರ್ಮಿತ ಸಮಸ್ತ ಇದೆಯಲ್ಲ ಜೀವತ್ರಯ ಅವಸ್ಥಾತ್ರಯ ತಂತ್ರಗಳೆಲ್ಲ ಇವು ಉರೆ ಕೆಟ್ಟು ಹೋಗಲು ಪಕ್ಕ ಸುಳ್ಳ ಅಂತ ತಿಳಿದ ಮೇಲೆ ಏನು ಉಳಿತದೆ, ಕೆಡದೆ ಉಳಿದರು ಶುದ್ಧ ಪರಬ್ರಹ್ಮ ಹೊಂದುತ್ತಾನೆ. ಏನು ಉಳಿತದೆ, ಕೆಡೋದೆಲ್ಲ ಹೋಗೋದು ಹೋಯ್ತಪ್ಪ ಅಂತ ತಾನೇ ಉಳಿತದೆ, ಮತ್ತೆ ಉಳಿಯವ. ಭಾಳ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಜಡವದ ಸ್ವರದ ಕ್ಷಯ ಆಯ್ತಾಯಿದೆ ಎಲ್ಲ ಮಜ್ಜ ಮಾಂಸ ಎಲ್ಲ ಹೋಗ್ತಾವ, ಎಲ್ಲವರೆ ಉಳಿತದಲ್ಲ ಅವು ಹೋಗಿರು, ಅಸ್ಥಿ ಪಂಜರ ಅಂತೇವಲ್ಲ ಇವೆಲ್ಲ ಹೋಗ್ತಾವ. ನೋಡೋದು ಕೇಳೋದು ಹೋಗ್ತದೆ, ಮಜ್ಜೆ ಹೋಗ್ತದೆ, ಮಾಂಸ ಹೋಗ್ತದೆ, ಚರ್ಮ ಹೋಗ್ತದೆ, ಎಲ್ಲ ಹೋಗ್ತಾವೆ. ಎಲ್ಲರೂ ಹೆಂಗೆ ಉಳಿತದೆ, ಹಂಗೆ ಬ್ರಹ್ಮ ಉಳಿತು. ಇವೆಲ್ಲ ಏನಾಗಿದ್ದು ಭ್ರಾಂತಿ ಮೂಲವಾದ ವ್ಯವಹಾರ ಏನು ಉಳಿದಿದ್ದಲ್ಲ ಅದು ಉಳಿತದೆ. ಕಲ್ಪನೆ ಮಾಡೋದೆಲ್ಲ ಹಾಳಂತ, ಹಗ್ಗದಲ್ಲಿ ಕಲ್ಪನೆ ಮಾಡಿದ ಏಳೆಂಟು ಹತ್ತು ಕಲ್ಪನೆ ಏನು ಮಾಡಿದ್ರು ಯಾರೋ ಹೋಗ್ತಾರ, ಜಲ್ಲ ಪ್ರಮಾಣ ನಾವು ಹೋಗ್ತಾರ ಹಗ್ಗ, ಅದು ಹೆಂಗೆ ಉಳಿತದ ಅದರಂತೆ ಈ ಶುದ್ಧ ಚಿನ್ಮಾತ್ರವಾದ ಪರಮಾತ್ಮನಲ್ಲಿ ಏನು ಕಲ್ಪನಾ ಮಾಡಿದ್ರು ಇವರು ಜಗತ್ತಿಂದು, ಈ ತನು ತೊರೆಯದು ಆಮೇಲೆ ಜೀವ ತೊರೆಯದು ಅವಸ್ಥಾ ತೊರೆಯದು ಇವೆಲ್ಲ ಕೂಡದ್ದೇ ಇದೊಂದು ಜಗತ್ತದ ಮಿತ್ರ ಪ್ರಪಂಚ ತಿರುಗಿ ಅಂತ. ಇದು ಯಾವಾಗ ಆತ್ಮಜ್ಞಾನ ಆಗುವುದು, ಯಾವಾಗ ಅವಿದ್ಯೆ ಅಂತಕ್ಕಂಥದ್ದು ಹೋಗುವುದು, ಅವಿದ್ಯೆಯನ್ನು ಜನಿಸಿದಂಥ ಭ್ರಮ ಭ್ರಮದಿಂದ ಉತ್ಪನ್ನ ಆಗಿರ್ತಕ್ಕಂಥ ಈ ಜಗತ್ತು ಇವೆಲ್ಲ ಕೂಡ ಏನಾಗ್ತವ ಹೋಗ್ತವ, ಇದು ಹೋಗ್ತವ. ಏನು ಉಳಿತದ, ಕೇವಲ ಶುದ್ಧ ಬ್ರಹ್ಮ ಉಳಿತದ. ಯಾವುದರ ಮರಿವೆಯಿಂದ ಇದೆಲ್ಲ ಆಗಿತ್ತೋ ಅದರ ಅರಿವಿನಿಂದ ಆದದ್ದೆಲ್ಲ ಹೋಗಿ ತಾನೇ ತಾನಾಗಿ ಉಳಿತದ. ಅದಕ್ಕೆ ಶುದ್ಧ ಪರಬ್ರಹ್ಮ ಒಂದು ತಾನೇ. ಶುದ್ಧ ಪರಬ್ರಹ್ಮ ಅಂದ್ರೆ ಉಪಾಧಿ ರಹಿತ ಚೇತನ, ಉಪಾಧಿ ರಹಿತ ಚೇತನ ಅದು ಒಂದೇ ಪ್ರತ್ಯೇಕಾತ್ಮ ಅಥವಾ ಪರಬ್ರಹ್ಮ, ಅದು ಮಾತ್ರ ಏನಪ್ಪ ಅಂತ ಕೇಳಿದರೆ ಉಳಿತದೆ. ಆದ್ದರಿಂದ ಯಾರಿಗೆ ಆತ್ಮನಿಗೆ ಜಗದ್ವಾದ
ನಿರಾಕರಣ ನಿರೂಪಣೆ. ಆತ್ಮ ಏನದ, ಶುದ್ಧ ಬ್ರಹ್ಮ ಏನದ, ಇದು ಯಾವ ಜಗತ್ತಿಲ್ಲ. ಜಗತ್ತ ಅಂದ್ರೇನು? ಮೂರ್ಖ ಧನುತ್ರಯ, ಆಮೇಲೆ ಜೀವತ್ರಯ, ಆಮೇಲೆ ಅವಸ್ಥಾತ್ರಯ. ಇವು ಮೂರು ಕೂಡಿ ಇದರೊಳಗೆ ಏನೇನು ವ್ಯವಹಾರ ನಡೀತದ ಅದಕ್ಕೆಲ್ಲ ಏನಂತ ಜಗತ್ತು ಅಂತ. ಇದು ಯಾಕೆ ತೋರ್ಯೋದು, ಹೆಂಗೆ ತೋರ್ಯೋದು ಅದಕ್ಕೆ ತನ್ನನ್ನು ತಾನು ಮರೆತಿರುವುದರಿಂದ ತೋರ್ಯ. ಅವಿದ್ಯ ಮೂಲಕವಾಗಿ ತೋರ್ಯದು. ಯಾವಾಗ ತನ್ನನ್ನು ತಾನು ಅರಿತಾನೆ ಆವಾಗ ಅವಿದ್ಯೆ ಹಾಳಾಗ್ತದೆ. ಅವಿದ್ಯೆ ಹೋಯಿತು ಅಂದರೆ ಭ್ರಮ ಹೋಗ್ತದೆ. ಭ್ರಮ ಹೋಯಿತು ಅಂದರೆ ಈ ಅವಸ್ಥಾತ್ರಯನ್ನು ಕೂಡ ಜಗತ್ತನ್ನು ಕೂಡ ಹೋಗಿಬಿಡ್ತದೆ. ಆದ್ದರಿಂದ ಈಗ ನಾನು ಈ ತನುತ್ರಯ, ಜೀವತ್ರಯ, ಅವಸ್ಥಾತ್ರಯ ರೂಪವಾದ ಇದು ಏನು ಜಗತ್ತದೆ, ಇದಕ್ಕೆ ವಿಲಕ್ಷಣವಾಗಿರೋ ಸಾಕ್ಷಿ ಪರಮಾತ್ಮನ ಅಂತ ತಿಳ್ಕೊಂಡ ಅಂದರೆ ಇದಕ್ಕೆ ನಿವರ್ತಕ ಕರ್ಮ ಅಂತಾರೆ. ಈ ನಿವರ್ತಕ ಕರ್ಮದಿಂದ ಏನಾಗ್ತದೆ ಅವನಿಗೆ? ಜನ್ಮ ಮರಣ ಸುಖ ಪರಿಭಾವ ಅವನಿಗೆ ಬರುವುದಿಲ್ಲ. ಆದ್ದರಿಂದ ಯಾವ ಶರೀರ ಮೂಲಕವಾಗಿ ಇಷ್ಟೆಲ್ಲ ಅಹಂ ಮಾಡಿ ದುಃಖ ಆಗ್ಯದ ಮೈತ್ರ, ಅದು ನೀಗಬೇಕು ಅಂದರೆ ಇವೆಲ್ಲವೂ ಜಗತ್ತಿಗೆ ವಿಲಕ್ಷಣವಾಗಿ ನಾನು ಇದ್ದೀನಿ. ಜಗತ್ತಂದ್ರೇನು? ಅಂತಃಕರಣ, ಜಗತ್ತಂದ್ರೆ ಇಂದ್ರಿಯ, ಜಗತ್ತಾನ ಶರೀರಕ್ಕೂ, ಇವತ್ತು ಮೂರಕ್ಕೂ ವಿಲಕ್ಷಣವಾಗಿ ಇದ್ದೀನಿ ಅಂತ ನಿಮ್ಮನ್ನು ತಿಳ್ಕೊಳ್ಳಿ ಅಂದರೆ ಜಗತ್ತು ಬಾಧ ಆಯ್ತು. ಬಾಧ ಆಯ್ತಂದ್ರೆ ಬಾಧ ಅಂದ್ರೆ ಅಂದ್ರೆ ಬಾಧ ತೆಗೆದಂತ ಈಗ ಹಗ್ಗದಾಗ ನಾವು ತೋರಿದ್ರೆ ಬಾಧ ಅದರ ಮಿಥ್ಯ ಅದ ಬಾಧ ಹೇಳ್ತು ಮಿಥ್ಯ ಬಾಧ ತೆರಗತ್ತೆ. ನೀವು ಸಾಗರ ಕೆಳಿದ್ರೆ ಇನ್ನೂ ಕೆರೆಗೆ ಅಡ್ಡಲಿಕ್ಕೆತ್ತೀರಿ. ಇಲ್ಲಿ ಸಾಗರದಲ್ಲಿ ಬಾಧ ಅಂತ ಕಲಿಕತ್ತಾರೆ ಅಂದ್ರೆ ಮಿಥ್ಯ ಅಂತ ತಿಳ್ಕೊಂಡ್ರು ಯಾವಾಗ ತೋರ್ತದ ಅದಕ್ಕೆ ಬಾಧ ಅಂತ ತೋರ್ತಿರ್ಬೇಕು. ಮಿಥ್ಯ ಅದಕ್ಕೆ ಬಾಧ ಅಂತ. ಮತ್ತೆ ಮಿಥ್ಯ ಅಂತ ಕಲಿಕತ್ತಾರ ಯಾವ ತಿಳ್ಕೊಂಬರ್ತ ತೋರಂಗಿಲ್ಲ ಅದಕ್ಕೆ ಮಿಥ್ಯ ಇದು ಮಿಥ್ಯ ಅಂತ. ಅದಕ್ಕೆ ಮಿಥ್ಯ ಅಂತ ನಿಶ್ಚಯ ಮಾಡಿರ್ಬೇಕು, ಪುನಃ ಅಂತ ತೋರ್ಬೇಕು. ಯಾವುದು ತೋರಂಗಿಲ್ಲ ಅದು ಅಸತ್ತ ಅದಕ್ಕೆ ನೆನಪು. ಇಲ್ಲಿ ಹೇಳಿದ್ರು ಜಗತ್ ಬಾಧ ನಿರೂಪಣೆ ಜಗತ್ತು ನೀಟೆಲ್ಲ ಅಂದ್ರೆ ಅದೇನು ಹೋಗಿಲ್ಲ ಹಂಗೆ ಇರ್ತಾವ ಮತ್ತೆ ಹಸುವಾಗುತ್ತದೆ. ನಾ ಆತ್ಮ ನನಗೇನು ಸಂಬಂಧ ಇಲ್ಲ ಅಂತ ಹಿಂಕೊಂತಿ ಅಂದ್ರೆ ಮಧ್ಯಾಂತಕ ಅನುಭವ ಬಗ್ಗೆ ಹಸುವಾಗ್ತದೆ. ಅದಕ್ಕೇ ಇದು ಜಗತ್ತು ಏನಪ್ಪ ಅಂದ್ರೆ ಮಿಥ್ಯ ಮಾಡಕ್ಕೆ ಇದು ಅಸತ್ತ ಅಲ್ಲ ಸತ್ತದ ಇದು ಮಿಥ್ಯ ಅದ ಮೊದಲಿನಂತೆ ಎಲ್ಲ ಪ್ರತೀತಿ ಆಗ್ಕೊತಿರ್ತದೆ. ಅದಕ್ಕೆ ಜಗತ್ತು ಬಾಧ ನಿರೂಪಣೆ ಅಂತ ಜಗತ್ತು ಅಸತ್ತ ಮಾಡಲಿಕ್ಕೆ ಯಾರಿಂದ ಬರೋಂಗಿಲ್ಲ, ಬಾಧೆ ಮಾಡಲಿಕ್ಕೆ ಬರ್ತಾರೆ ನಿತ್ಯ ಅಂತ ನಿಶ್ಚಯ ಮಾಡಿರ್ತದೆ ತಿಳ್ಕೊಂಡು. ಹೀಗೆ ನೀವು ತಿಳ್ಕೊಂಡಿರೋ ಆತ್ಮಂಗೆ ಏನು ಜಗತ್ತಿನ ಭ್ರಮ ಹೇಳಿದ್ರಿ ಅಲ್ಲ ಅಂತ ಅದು ಬಾಧ ಅಂದರೆ ಬಾಧ ಆಯ್ತು ಇರೋದೆಲ್ಲ ಇರ್ತದೆ ಹಂಗೆ ಇರೋದೆಲ್ಲ ಹಂಗೆ ಇರ್ತದೆ. ಅದಕ್ಕೆ ನಿರೂಪಣೆ ನಿರಾಕರಣೆ ಜಗತ್ತು ಅಂತಕ್ಕಂಥದ್ದು ಅವನಲ್ಲಿ ಇಲ್ಲವೇ ಇಲ್ಲ ಅನ್ನೋದು ನಿರಾಕರಣೆ ಮಾಡಿದ್ರು. ಆತ್ಮ ಹೆಂಗದ ಇದು ಭ್ರಮದಿಂದ ತೋರಿದ ಅದು ಬಾಧ ಆಗ್ತದೆ. ಪರಂತು ಆತ್ಮ ನಿತ್ಯ ಸದಾ ಸತ್ಯ ಆತ್ಮ ಆನಂದ ಘನಸ್ವರೂಪ ಅದ ಅಂತ ನಾವು ತಿಳ್ಕೊಂಡು ಅದನ್ನು ನಿರೂಪಣೆ ಬಿಡಬೇಕು. ಇನ್ನು ನಿಮಗೆ ದೇಹತ್ರಯಗಳು ಅದು ಈಗ ಅವಸ್ಥೆಗಳನ್ನು ನಿಮ್ಗೆ ಹೇಳ್ಯಾರ ಜಾಗರ ಸ್ವಪ್ನ ಸುಚಿ ಅಂತ. ಈ ಭಿನ್ನ ಇದ್ದೀನಿ ಅಂತ ಹೇಳಿದ್ರಿ
ಜಾಗ್ರತ ಅವಸ್ಥೆಗಳು, ಸ್ವಪ್ನ ಅವಸ್ಥೆಗಳು, ಸುಸುಪ್ತಿ ಅವಸ್ಥೆಗಳು, ಅದನ್ನು ಅಭಿಮಾನ ಮಾಡ್ತಕ್ಕಂಥ ವಿಶ್ವ, ತೇಜಸ್, ಪ್ರಜ್ಞೆ ಇವೆಲ್ಲ ಹೇಳಿದರು. ಮತ್ತು ಇವೆಲ್ಲ ಕೂಡ ಸುಳ್ಳ ಅಂತಲೂ ಹೇಳಿದರು. ಅಂದರೆ ನಾ ಯಾರು? ನಾನು ತೇಜಸ್ ಅನ್ನೋದು ಕಲ್ಪನೆ, ವಿಶ್ವ ಅನ್ನೋದು ಕಲ್ಪನೆ, ಪ್ರಜ್ಞೆ ಅನ್ನೋದು ಕಲ್ಪನೆ ಮಾಸ. ಮತ್ತು ನಾ ಯಾರು? ಇವು ಮೂರು ಎಲ್ಲ ತೊಗೊಳ್ತಾಳೆ, ನಾ ಯಾರು ಗೊತ್ತಾಗಬೇಕಾದ್ರೆ ಮತ್ತೆ ಇವು ಮೂರು ಮೀರಿರತಕ್ಕಂಥ ಇನ್ನೊಂದು ಅವಸ್ಥೆ ಅದ, ಗುಣಗಂಧ ಅವಸ್ಥೆ. ಜಾಗ್ರದ ಅವಸ್ಥೆ ನೀನಲ್ಲ, ಸ್ವಪ್ನ ಅವಸ್ಥೆ ನೀನಲ್ಲ, ಸುಸುಪ್ತಿ ಅವಸ್ಥೆ ನೀನಲ್ಲ. ಅದನ್ನು ಯಾರು? ನಾನು ವಿಶ್ವನಲ್ಲ, ತೇಜಸ್ಸನಲ್ಲ, ಪ್ರಜ್ಞನಲ್ಲ, ಮತ್ತು ನಾ ಯಾರು? ನನಗೆ ಅದು ಗೊತ್ತಾಗಬೇಕಲ್ಲ. ಇವು ಮೂರು ಜೀವರಿಗೆ, ಮೂರು ಅವಸ್ಥೆಗಳಿಗೆ ವಿಲಕ್ಷಣವಾಗಿ ನಾ ಯಾರು, ನಾ ಎಲ್ಲಿರ್ತೀನಿ, ನಾ ಇರೋ ಜಗನೇ ಅವಸ್ಥೆ, ನಾ ಎಚ್ಚರದಾಗಿರ್ತೀನಿ, ವಿಶ್ವ ಎಚ್ಚರದಾಗಿರ್ತಾನೆ, ತೇಜಸ್ಸ ಸ್ವಪ್ನದಾಗಿರ್ತಾನೆ, ಪ್ರಜ್ಞೆ ಕನಸಾಗಿರ್ತಾನೆ, ನಾನು ಇವು ಮೂರು ಸುಸುಪ್ತಿಯಲ್ಲಿ ಪ್ರಜ್ಞೆ ಇರ್ತಾನೆ. ನಾ ಈ ಮೂರು ಅವಸ್ಥೆಗಳು ಇಲ್ಲ ಅಂದರೆ, ಇಲ್ಲದೇ ಇದ್ದರೂ ನಾ ಇರ್ತೀನಿ ಅಂತೇಳಿ ಇರೋ ನಾ ಯಾರು? ಎಲ್ಲಿರ್ತೀನಿ? ಬೇಕಲ್ಲ, ಎಲ್ಲ ಜೀವರು ಏನಪ್ಪ ಒಂದೊಂದು ಅವಸ್ಥೆಯಲ್ಲಿ ಅದ, ಒಂದೊಂದು ಶರೀರದಲ್ಲಿ ಅದ. ಹಂಗೆ ಇವು ಮೂರಕ್ಕೆ ವಿಲಕ್ಷಣವಾಗಿ ಅಂತೀರಿ ನೀವು, ಯಾವ ನಿಮಗೆ ಅಲ್ಲ ಬಾಧೆ ಮಾಡಿದ್ರಿ. ಮತ್ತು ಅದನ್ನು ನಾ ಯಾರು? ನಾ ವಿಶ್ವನಲ್ಲ, ತೇಜಸ್ಸನಲ್ಲ, ಪ್ರಜ್ಞೆ, ನಾ ಯಾರು? ಒಂದು ಆ ನಾನು ಎಲ್ಲಿರುತ್ತೇನೆ, ನಾ ಎಲ್ಲಿರ್ತೀನಿ, ಜಗ ಬೇಕೇನು ಎಲ್ಲಿರ್ತೀನಿ, ಅದನ್ನು ನನಗೆ ಸವಿಸ್ತಾರವಾಗಿ ಬಿಚ್ಚಿ ಹೇಳಿ ಅಂದ್ರೆ ನಾಳೆ. ಜಯಮಂಗಲಂ ಜಯ ಪಾರ್ವತಿ ಪದೈ ಶಿವ ಹರ ಹರ ಮಹ.